ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಸೊ ನಿನ್ನೆ ಕ್ಲಾಸಲ್ಲಿ ನಾವು ಫಿಸಿಕ್ಸನ್ನು ಕಂಪ್ಲೀಟಾಗಿ ರಿವಿಷನ್ ಮಾಡಿಕೊಟ್ವಿ. ಅದು ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಪಿ ಎಸ್ ಐಗೆ ಎಷ್ಟೊಂದು ಕ್ವಶನ್ಸ್ ಬರ್ತಾ ಇರುತ್ತೆ, 20 ಇಪ್ಪತ್ತರಿಂದ 30 ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಆ ಕ್ವಶನ್ಸು ಸೈನ್ಸಿಂದ ಇಲ್ಲಿವರೆಗೂ ಫಿಸಿಕ್ಸ್ ಏನೇನು ನೋಡಿದ್ವಿ ಅಲ್ಲಿಂದ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಮತ್ತೊಮ್ಮೆ ನೋಡಿ ರಿವಿಷನ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ ನಿಮಗೆ. ಮತ್ತು ಇವತ್ತು ನಾವೇನು ಮಾಡಿದ್ವಿ, ಕೆಮಿಸ್ಟ್ರಿನ ತೊಗೊಂಬಂದಿದ್ವಿ. ಸೊ ಕೆಮಿಸ್ಟ್ರಿಲಿ ಯಾವ್ಯಾವ ಇಂಪಾರ್ಟೆಂಟು ಅದನ್ನೆಲ್ಲ ನಾವು ನೋಡ್ತಾ ಹೋಗೋಣ. ನಿಮಗೆ ತುಂಬ ರಿವಿಷನ್, ನಿಮಗೆ ಫೇಸ್ ಆಗಿ ರಿವಿಷನ್ ಆಗೋ ಹಾಗೆ ಎಲ್ಲ ತೊಗೊಂಬಂದಿದ್ವಿ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನೆಲ್ಲ ರೆಫರ್ ಮಾಡಿಬಿಟ್ಟು ವಿ ಹ್ಯಾವ್ ಬ್ರಾಟ್ ದಿಸ್ ಸೆಷನ್. ಓಕೆ, ಸೊ ನೌ ವಿಲ್ ಸ್ಟಾರ್ಟ್ ವಿತ್ ದ ಕೆಮಿಸ್ಟ್ರಿ. ಕೆಮಿಸ್ಟ್ರಿಯಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಪರಮಾಣು ಅಂತ ಸ್ಟಾರ್ಟ್ ಮಾಡ್ತೀವಿ. ಪರಮಾಣುನ ಯಾವಾಗಲಾದರೂ ನಾವು ರಿಪ್ರೆಸೆಂಟ್ ಮಾಡಬೇಕಾದ್ರೆ ಈ ಥರ ರಿಪ್ರೆಸೆಂಟ್ ಮಾಡ್ತೀವಿ. ಇದು ಪರಮಾಣು, ಆಮೇಲೆ ಇದು ಝಡ್ ಎ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಇದು ಯಾವಾಗಲೂ ಝಡ್ ಏನಿರುತ್ತೆ ಅಂದರೆ ಝಡ್ಡು ಪರಮಾಣು ಸಂಖ್ಯೆ ಅಂತ ಹೇಳ್ತೀವಿ. ಪರಮಾಣು ಸಂಖ್ಯೆ ಅಂದರೆ ಅಟೋಮಿಕ್ ನಂಬರ್ ಅಂತ ಹೇಳ್ತೀವಿ. ಅಟೋಮಿಕ್ ನಂಬರ್ ಇದು ಯಾವಾಗಲೂ ಏನಂತ ಹೇಳ್ತೀವಿ, ಪರಮಾಣು ರಾಶಿ ಅಟೋಮಿಕ್ ಮಾಸ್ ಅಂತ ಕರಿತೀವಿ. ಅಟೋಮಿಕ್ ಮಾಸ್ ಇದು ಯಾವಾಗಲೂ ಏನಿರುತ್ತೆ ಅಂದರೆ ಪರಮಾಣು ಸಂಖ್ಯೆ ಯಾವಾಗಲೂ ಹೇಗಿರುತ್ತೆ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ನಂಬರು ಪ್ಲಸ್ ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್. ಹಾಗಾದರೆ ಇಟ್ ಮೇ ಬಿ ಆಲ್ಸೋ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಪರಮಾಣು ಸಂಖ್ಯೆ ಯಾವಾಗಲೂ ಪ್ರೋಟಾನ್ ನಂಬರ್ಸ್ ಎಷ್ಟಿರುತ್ತೆ ಅಷ್ಟು ಈಕ್ವಲ್ ಇರುತ್ತೆ, ಹಾಗೆ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಅಷ್ಟು ಈಕ್ವಲ್ ಇರುತ್ತೆ. ಹಾಗಿದ್ರೆ ಪರಮಾಣು ರಾಶಿ ಏನಿರುತ್ತೆ, ಪರಮಾಣು ರಾಶಿ ಪ್ರೋಟಾನ್ ನಂಬರ್ಸು ಸಂಖ್ಯೆ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಪ್ರೋಟಾನ್ಸು ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಸೇರಿದರೆ ಪರಮಾಣು ರಾಶಿ ಆಗುತ್ತೆ. ಹೇಗಿರುತ್ತೆ ಸಿ, ಎಲೆಕ್ಟ್ರಾನ್ ಒಂದೇ ಪರಮಾಣುನೇನಾದರೂ ತೊಗೊಂಡ್ರೆ ಪ್ರೋಟಾನು ಪ್ಲಸ್ ನ್ಯೂಟ್ರಾನ್ ಮಧ್ಯದಲ್ಲಿರುತ್ತೆ, ಎಲೆಕ್ಟ್ರಾನ್ಸ್ ಏನು ಮಾಡ್ತಾ ಇರುತ್ತೆ ಅದ್ರ ಸುತ್ತ ತಿರುಗ್ತಾ ಇರುತ್ತೆ, ಎಲೆಕ್ಟ್ರಾನ್ಸ್ ಅದ್ರ ಸುತ್ತ ತಿರುಗ್ತಾ ಇರುತ್ತೆ. ಈ ಪ್ರೋಟಾನ್ಸು ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಸೇರಿದ್ರೆ ಪರಮಾಣು ರಾಶಿ ಆಗುತ್ತೆ. ಎಲೆಕ್ಟ್ರಾನ್ಸ್ ನಂಬರ್ ಸೇರಿದ್ರೆ ಎಲೆಕ್ಟ್ರಾನ್ಸು ಮತ್ತು ಪ್ರೋಟಾನ್ಸ್ ನಂಬರು ಏನಿರುತ್ತೆ ಪರಮಾಣು ಸಂಖ್ಯೆಗೆ ಈಕ್ವಲ್ ಆಗಿರುತ್ತೆ. ಹಾಗಿದ್ರೆ ಎಕ್ಸಾಂಪಲ್ ನೋಡೋಣ, ನಾವು ಗೊತ್ತಾಗುತ್ತೆ ನಿಮಗೆ ಯಾವಾಗ. ಎಕ್ಸಾಂಪಲ್ ಕಾರ್ಬನ್ 6 12. ಇಲ್ಲಿ 6 ಏನಿರುತ್ತೆ, ಪರಮಾಣು ಸಂಖ್ಯೆ. ಇದು 12 ಏನಿರುತ್ತೆ ಅಂದರೆ ಪರಮಾಣು ರಾಶಿ ಅಂತ ಇರುತ್ತೆ, ಪರಮಾಣು ರಾಶಿ. ಹಾಗಿದ್ರೆ ಇಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಎಷ್ಟಾಯಿತು, 6 ಇದೆ. ಪ್ರೋಟಾನ್ಗಳ ಸಂಖ್ಯೆ 6 ಇದ್ದರೆ ಎಲೆಕ್ಟ್ರಾನ್ಗಳ ಸಂಖ್ಯೆನೂ 6 ಇರುತ್ತೆ. ಹಾಗಿದ್ರೆ ಇಲ್ಲಿ ಬನ್ನಿ, ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ಗಳ ಸಂಖ್ಯೆ 12 ಇದೆ. ಹಾಗಿದ್ರೆ ಪ್ರೋಟಾನ್ ಎಷ್ಟಿದೆ, ಆಲ್ರೆಡಿ ವಿ ಹ್ಯಾವ್ ಗಾಟ್ ದಿ 6 ಹಿಯರ್. ಪ್ರೋಟಾನ್ಗಳ ಸಂಖ್ಯೆ 6 ಇದೆ, ಆ ಪ್ರೋಟಾನ್ಗಳ ಸಂಖ್ಯೆ 6 ಇಲ್ಲಿ ಹಾಕಿದರೆ ಇನ್ನು ಉಳಿದಿರೋದೆಷ್ಟು, 6. 6 ಈಸ್ ದಿ ನಂಬರ್ ಆಫ್ ನ್ಯೂಟ್ರಾನ್ಸ್. ಹಾಗಿದರೆ ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟಾಯಿತು, 6 ಆಯಿತು. ಇದೇ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಯುರೇನಿಯಂ 92 235. ಇಲ್ಲಿ ಏನಾಗುತ್ತೆ, 92 ಏನಿರುತ್ತಲ್ಲ ಇದು ಪರಮಾಣು ಸಂಖ್ಯೆ. ಆ ಪರಮಾಣು ಸಂಖ್ಯೆ ಅಂದರೆ ಏನಂತಂದರೆ ಪ್ರೋಟಾನ್ಗಳ ಸಂಖ್ಯೆ ಎಷ್ಟಾಗುತ್ತೆ ಇಲ್ಲಿ, 92 ಆಗುತ್ತೆ. ಅದೇ ಸೇಮ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಗುತ್ತೆ, ಎಷ್ಟು ಪ್ರೋಟಾನ್ ಇರುತ್ತಲ್ಲ ಅಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ. ಹಾಗಿದರೆ ಇದು ಏನಾಗುತ್ತೆ, 92 ಆಗುತ್ತೆ. ಹಾಗಿದ್ರೆ ನಾವು ಇವಾಗ ಏನು ನೋಡೋಣ, ನ್ಯೂಟ್ರಾನ್ಗಳ ಸಂಖ್ಯೆ ಅಂತಂದರೆ ಇಲ್ಲೇನಿದೆ, 235 ಏನಿದೆ, ಇದು ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ಗಳ ಸಂಖ್ಯೆ. ಹಾಗಿದರೆ ಇದರಲ್ಲಿ ನಾವು ಏನಾದರೂ ಪ್ರೋಟಾನ್ಗಳ ಸಂಖ್ಯೆ ಕಳೆದ್ರೆ ನಮಗೇನು ಬರುತ್ತೆ, ನ್ಯೂಟ್ರಾನ್ಗಳ ಸಂಖ್ಯೆ ಬರುತ್ತೆ. ಅಂದರೆ ಎಷ್ಟಾಗುತ್ತೆ, 235 - 92 ಏನಾಗುತ್ತೆ, ಇದು 143 ಆಗುತ್ತೆ. 143 ದಟ್ ಈಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಇದಿಷ್ಟು ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದರಿಂದ ಯಾವುದೇ ಕ್ವಶನ್ ಬಂದರೂ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇದ್ರ ಆದಮೇಲೆ ಇನ್ನೂ ನಿಮಗೆ ತಿಳ್ಕೊಂಡಿರ್ಬೇಕು ಏನಂತಂದರೆ, ಪ್ರೋಟಾನ್ ಕಂಡುಹಿಡಿದವ್ರು ಯಾರು, ಎಲೆಕ್ಟ್ರಾನ್ ಕಂಡುಹಿಡಿದವ್ರು ಯಾರು, ನ್ಯೂಟ್ರಾನ್ ಕಂಡುಹಿಡಿದವ್ರು ಯಾರು. ಇದನ್ನು ಈ ರೀತಿ ಬರ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ, ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪೆನ್ ಅಂತ ಬರ್ಕೊಳ್ಳಿ. ಪೆನ್ ಪ್ರೋಟಾನ್ ಕಂಡುಹಿಡಿದವರು RTC ಅಂತ ಬರ್ಕೊಳ್ಳಿ, ಅಂದರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹಿಯರ್ ಪೆನ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ RTC. ಆರ್ ಅಂದರೆ ರುದರ್ಫೋರ್ಡ್, ಟಿ ಅಂದರೆ ಥಾಮ್ಸನ್, ಸಿ ಅಂದರೆ ಚಾಡ್ವಿಕ್. ಇದರಿಂದ ಕ್ವಶನ್ ಬರೋ ತುಂಬ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ವಾಟ್ ಇಸ್ ದ್ಯಾಟ್ ಹಿಯರ್ ರುದರ್ಫೋರ್ಡ್. ಈ ರುದರ್ಫೋರ್ಡ್ ಅನ್ನೋನು ಜಸ್ಟ್ ಇದಕ್ಕೆ ಹೆಸರಷ್ಟೇ ಕೊಟ್ಟವನು. ರುದರ್ಫೋರ್ಡ್ ಅನ್ನೋನು ಒಂದು ಪಾಸಿಟಿವ್ ಇರುತ್ತೆ, ಆ ಪಾಸಿಟಿವ್ಗೆ ಪ್ರೋಟಾನ್ ಅಂತ ಹೆಸರು ಕೊಟ್ಟವನು ಯಾರು, ರುದರ್ಫೋರ್ಡ್. ಹಾಗಿದರೆ ಇದನ್ನು ಪ್ರೋಟಾನ್ಗಳನ್ನ ಕಂಡುಹಿಡಿದವರು ಯಾರು, ಗೋಲ್ಡ್ಸ್ಟೀನ್ ಅಂತ ಇನ್ನೊಬ್ರು ಬರ್ತಾನೆ. ಗೋಲ್ಡ್ಸ್ಟೀನ್ ಅನ್ನೋನು ಪ್ರೋಟಾನ್ಗಳನ್ನ ಕಂಡುಹಿಡಿತಾರೆ. ಇದನ್ನು ಮೊನ್ನೆ ತಾನೇ ಕ್ವಶನ್ ಆಗಿರೋದು,
ಮತ್ತೆ ಇನ್ನೊಂದು ಸಲ ರಿಪೀಟ್ ಆಗೋದು ಚಾನ್ಸಸ್ ಇರುತ್ತೆ ಗೋಲ್ಡ್ಸ್ಟೈನ್ ಏನು ಮಾಡ್ದ ಹಿ ಹ್ಯಾಸ್ ಫೌಂಡ್ ಔಟ್ ದಿ ಪ್ರೋಟೀನ್ಸ್ ಆ್ಯಂಡ್ ರದರ್ಫೋರ್ಡ್ ಹ್ಯಾಸ್ ಗಿವನ್ ದಿ ನೇಮ್ ಆ್ಯಸ್ ಪ್ರೋಟಾನ್ಸ್ ಹಿ ಹ್ಯಾಸ್ ಫೌಂಡ್ ಔಟ್ ದಿ ಪ್ರೋಟಾನ್ಸ್ ಆ್ಯಂಡ್ ಹಿ ಹ್ಯಾಸ್ ಗಿವನ್ ದಿ ನೇಮ್ ಆ್ಯಸ್ ಪ್ರೋಟಾನ್ಸ್ ಗೋಲ್ಡ್ಸ್ಟೈನು ಪ್ರೋಟಾನ್ಗಳನ್ನ ಕಂಡಿಡ್ದ ಬಟ್ ಆ ಪ್ರೋಟಾನ್ ಅಂತ ಹೆಸರು ಕೊಟ್ಟವ್ರು ಯಾರು ರದರ್ಫೋರ್ಡ್ ಇದಿಷ್ಟು ನಿಮ್ಗೆ ಗೊತ್ತಾಗಿರಬೇಕು ಇದರಿಂದ ಯಾವುದೇ ಕ್ವಶನ್ ಬಂದರೂ ನೀವು ಸಾಲ್ವ್ ಮಾಡ್ಬೋದು ಓಕೆ ಇದರಿಂದ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಿಮಗೆ ರಿವಿಷನ್ಗೆ ಹೆಲ್ಪ್ ಆಗುತ್ತೆ ಓಕೆ ನೆಕ್ಸ್ಟ್ ನೋಡ್ಕೊಳ್ಳಿ ಇದೇ ಪರಮಾಣು ಸಂಖ್ಯೆ ಪರಮಾಣು ರಾಶಿ ಮೇಲೆ ಯಾವುದೇ ಒಂದು ಪರಮಾಣುನ ನಾವು ಡಿವೈಡ್ ಮಾಡ್ತೀವಿ ಹೇಗೆ ಡಿವೈಡ್ ಮಾಡ್ತೀವಿ ಅಂದರೆ ಪರಮಾಣುನ ಅಟಮ್ನ ಹೇಗೆ ಡಿವೈಡ್ ಮಾಡ್ತೀವಿ ಅಂದರೆ ಒಂದು ಐಸೋಟೋಪ್ಸ್ ಅಂತ ಕರಿತೀವಿ ಐಸೋಟೋಪ್ಸ್ ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂದರೆ ಸಮಸ್ಥಾಯಿಗಳು ಅಂತ ಕರೀತಾರೆ ಸಮಸ್ಥಾಯಿಗಳು ಅಂತ ಕರೀತಾರೆ ಐಸೋಟೋಪ್ಸ್ ಇನ್ನೊಂದು ಏನಂತಂದರೆ ಐಸೋಟೋನ್ ಅಂತ ಕರಿತೀವಿ ಐಸೋಟೋನ್ಸ್ ಇನ್ನೊಂದು ಹೇಗೆ ಡಿವೈಡ್ ಮಾಡ್ತೀವಿ ಅಂದರೆ ಐಸೋ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ ಐಸೋ ಎಲೆಕ್ಟ್ರಾನ್ಸ್ ಇನ್ನೊಂದು ಡಿವಿಷನ್ ಹೇಗೆ ಮಾಡ್ತೀವಿ ಅಂದರೆ ಅನದರ್ ಡಿವಿಷನ್ ದಟ್ ಈಸ್ ಐಸೋ ಬಾರ್ಸ್ ಇದೇನು ಅಂತಂದರೆ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕ್ವಶನ್ ಕೇಳಿಬಿಡ್ತಾರೆ ಹೀಗಂದರೆ ಏನು ಅಂತ ಸೊ ಅದೇನಂತಂದರೆ ಐಸೋಟೋಪ್ಸ್ ಅಂದರೆ ಅಬ್ಸರ್ವ್ ಮಾಡಿ ಇಲ್ಲಿ ಪಿ ಅಂತ ಇದೆ ಐಸೋಟೋಪ್ಸ್ ಅಂದರೆ ಸಮಸ್ಥಾಯಿಗಳು ಐಸೋಟೋಪ್ಸ್ ಅಂದರೆ ಪಿ ಅಂತ ಇದೆ ಪಿ ಅಂತಂದಾಗ ನಂಬರ್ ಆಫ್ ಪ್ರೋಟಾನ್ಸ್ ಯಾವಾಗಲೂ ಯಾವುದೇ ಎರಡು ಪರಮಾಣುಗಳಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಸೇಮ್ ಇದ್ದರೆ ಯಾವುದೇ ಎರಡು ಪರಮಾಣುಗಳಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಸೇಮ್ ಇದ್ದರೆ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಏನಾದರೂ ಇದ್ದರೆ ಆರ್ ಎಲ್ಸ್ ವಿ ಕ್ಯಾನ್ ಆಲ್ಸೋ ಕಾಲ್ ಅಸ್ ಸೇಮ್ ಅಟೋಮಿಕ್ ನಂಬರ್ ಅಂದರೆ ಒಂದೇ ಥರನಾದಂಥ ಪರಮಾಣು ಸಂಖ್ಯೆ ಏನಾದರೂ ಸೇಮ್ ಇದ್ದರೆ ಅಂಥ ಪರಮಾಣುಗಳನ್ನ ನಾವೇನಂತ ಕರಿತೀವಿ ಸಮಸ್ಥಾಯಿಗಳು ಅಂತ ಕರಿತೀವಿ ಅಂದರೆ ಐಸೋಟೋಪ್ಸ್ ಅಂತ ಕರಿತೀವಿ ಇಲ್ಲಿ ಐಸೋಟೋನ್ ಅಂತ ಬಂದಾಗ ಇಲ್ಲಿ ನೋಡ್ಕೊಳ್ಳಿ ಅಬ್ಸರ್ವ್ ಮಾಡಿ ಇಲ್ಲಿ ಪ್ಲೀಸ್ ಅಬ್ಸರ್ವ್ ದಿಸ್ ಐಸೋಟೋನ್ ಅಂತ ಬಂದಾಗ ಎನ್ ಅಂತ ಇದೆ ಎನ್ ಏನು ಇಂಡಿಕೇಟ್ ಮಾಡುತ್ತಂದರೆ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಾದರೂ ಇದ್ದರೆ ಅದನ್ನು ನಾವೇನಂತ ಕರಿತೀವಿ ಐಸೋಟೋನ್ ಅಂತ ಕರಿತೀವಿ ಯಾವುದೇ ಎರಡು ಪರಮಾಣುವಲ್ಲಿ ಒಂದೇ ಸಂಖ್ಯೆ ಇರುವಂಥ ನ್ಯೂಟ್ರಾನ್ಗಳೇನಾದರೂ ಇದ್ದರೆ ಅದನ್ನು ನಾವು ಐಸೋಟೋನ್ ಅಂತ ಕರಿತೀವಿ ಇಲ್ಲಿ ಬನ್ನಿ ಐಸೋ ಎಲೆಕ್ಟ್ರಾನ್ ಅಂತ ಇದೆ ಐಸೋ ಅಂದರೆ ಸೇಮು ಎಲೆಕ್ಟ್ರಾನ್ಸ್ ಅಂದರೆ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎರಡು ಪರಮಾಣುಗಳಲ್ಲಿ ಏನಾದರೂ ಸೇಮ್ ಎಲೆಕ್ಟ್ರಾನ್ಸ್ಗಳಿದ್ದರೆ ಅದನ್ನು ನಾವೇನಂತ ಕರಿತೀವಿ ಐಸೋ ಎಲೆಕ್ಟ್ರಾನ್ ಅಂತ ಕರಿತೀವಿ ಎರಡು ಪರಮಾಣುಗಳಲ್ಲಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದರೆ ಅದನ್ನ ಐಸೋ ಎಲೆಕ್ಟ್ರಾನ್ ಅಂತ ಕರಿತೀವಿ ಇಲ್ಲಿ ಬನ್ನಿ ಐಸೋ ಬಾರ್ಸ್ ಅಂತ ಇದೆ ಈ ಬಾರ್ ಅಂತಂದರೆ ಮೇಲ್ಗಡೆದು ಇಲ್ಲೇನಂತ ಕಾನ್ಸೆಪ್ಟ್ ಏನಂತಂದರೆ ಐಸೋ ಬಾರ್ ಅಂತಂದರೆ ಯಾವ ಎರಡು ಪರಮಾಣುಗಳಲ್ಲಿ ಪರಮಾಣು ಸಂಖ್ಯೆ ಸೇಮ್ ಇರುತ್ತಲ್ವ ಪರಮಾಣು ಸಂಖ್ಯೆ ಇಲ್ಲಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲೇನಿರುತ್ತೆ ಯಾವ ಎರಡು ಪರಮಾಣುಗಳಲ್ಲಿ ಸೇಮ್ ಪರಮಾಣು ರಾಶಿ ಇರುತ್ತಲ್ವ ಅಂದರೆ ಸೇಮ್ ಅಟೋಮಿಕ್ ಮಾಸ್ ಸಚ್ ಟೈಪ್ ಆಫ್ ಅಟಮ್ಸ್ ಆರ್ ಕಾಲ್ಡ್ ಅಸ್ ಐಸೋ ಬಾರ್ಸ್ ಆ ಥರದ ಪರಮಾಣುಗಳನ್ನ ನಾವೇನಂತ ಕರಿತೀವಿ ಐಸೋ ಬಾರ್ಗಳು ಅಂತ ಕರಿತೀವಿ ಬಟ್ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಯಾವುದು ಅಂದರೆ ಸಮಸ್ಥಾಯಿಗಳು ಇಲ್ಲಿ ಇಂಪಾರ್ಟೆಂಟ್ ಏನೇನು ಬರುತ್ತೆ ಇವಾಗ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಹೇಳ್ತೀನಿ ಇಲ್ಲಿ ದಟ್ ಈಸ್ ಇಂಪಾರ್ಟೆಂಟ್ ಐಸೋಟೋಪ್ಸ್ ನಿಮಗೆ ಹೈಡ್ರೋಜನ್ ಐಸೋಟೋಪ್ಸ್ ಸಮಸ್ಥಾಯಿಗಳು ಮೂರಿದ್ದಾವೆ ಯಾವುದಂತಂದರೆ ಒಂದು ಪ್ರೋಟಿಯಂ ಅಂತ ಕರೀತಾರೆ ಇದ್ರ ಫಾರ್ಮುಲಾ ಏನಂತಂದರೆ H11 ಅದು ಪ್ರೋಟಿಯಂ ಹಾಗಿದ್ದರೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಒನ್ ಇದೆ ಅಂತಂದರೆ ಪ್ರೋಟಾನ್ಗಳ ಸಂಖ್ಯೆ ಎಷ್ಟಾಯಿತು ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಯಿತು ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟಾಯಿತು ನೋಡ್ಕೊಳ್ಳಿ ಪ್ರೋಟಿಯಮಲ್ಲಿ ಪ್ರೋಟಾನ್ ಎಷ್ಟಿದೆ ಇಲ್ಲಿ ಒನ್ ಇದೆ ಅಂದರೆ ಪರಮಾಣು ಸಂಖ್ಯೆ 1 ಇರುತ್ತೆ ಹಾಗೆ ಪರಮಾಣು ಸಂಖ್ಯೆ 1 ಇದ್ದರೆ ಪ್ರೋಟಾನ್ ಎಷ್ಟಿರುತ್ತೆ 1 ಇರುತ್ತೆ ಪ್ರೋಟಾನ್ ಎಷ್ಟಿರುತ್ತೆ ಅಷ್ಟೇ ಎಲೆಕ್ಟ್ರಾನ್ಸ್ ಇರುತ್ತೆ ಅದು 1 ಇರುತ್ತೆ ಹಾಗಿದ್ರೆ ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟಾಯಿತು 1 - 1 0 ಆಯಿತು ಹಾಗಿದ್ರೆ ನ್ಯೂಟ್ರಾನ್ಗಳ ಸಂಖ್ಯೆ 0 ಆಗುತ್ತೆ ಇನ್ನೊಂದಿದೆ ದಟ್ ಈಸ್ ಡ್ಯೂಟೇರಿಯಂ ಅದು ಹೈಡ್ರೋಜನ್ ಸಮಸ್ಥಾಯಿ ಇದು H12 ಅಂತ ಕರೀತಾರೆ ಇದರ ಫಾರ್ಮುಲಾ H12 ಹಾಗಿದ್ರೆ ಇಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಾಯಿತು ಸಿ ಪರಮಾಣು ಸಂಖ್ಯೆ 1 ಇದೆ ಹಾಗೆ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿರುತ್ತೆ 1 ಇರುತ್ತೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿರುತ್ತೆ 1 ಇರುತ್ತೆ ಹಾಗಿದ್ರೆ ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟಾಯಿತು 2 - 1 - 1 ಓಕೆ ಇನ್ನೊಂದು ಬರುತ್ತೆ ಟ್ರಿಟಿಯಂ H13 ಇಲ್ಲಿ ನೋಡ್ಕೊಳ್ಳಿ ಪರಮಾಣು ಸಂಖ್ಯೆ 1 ಇದೆ ಪರಮಾಣು ರಾಶಿ 3 ಇದೆ ಹಾಗಿದ್ರೆ ಇಲ್ಲಿ ಪರಮಾಣು ಸಂಖ್ಯೆ 1 ಇದ್ದರೆ ಪ್ರೋಟಾನ್ಗಳ ಸಂಖ್ಯೆ ಎಷ್ಟಾಯಿತು 1 ಆಯಿತು ಇಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಯಿತು 1 ಆಯಿತು
ಹಾಗಿದ್ರೆ ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟಾಯಿತು 3 - 1 3 - 1 ಯು ವಿಲ್ ಗೆಟ್ 2 2 ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಪ್ರೋಟಾನ್ಗಳ ಸಂಖ್ಯೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಎರಡೂ ಸೇಮ್ ಇದೆ ಬಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಆರ್ ಚೇಂಜಿಂಗ್ ನ್ಯೂಟ್ರಾನ್ಗಳ ಸಂಖ್ಯೆಯಲ್ಲಿ ಅಷ್ಟೇ ಚೇಂಜ್ ಆಗ್ತಾ ಇದೆ ಅದು ನೋಡ್ಕೊಳ್ಳಿ ಡ್ಯೂಟೇರಿಯಂ ಅಲ್ಲಿ 1 ಇದೆ ಟ್ರಿಟಿಯಂ ಅಲ್ಲಿ 2 ಇದೆ ಇದೇ ಕ್ವೆಶ್ಚನ್ ಕೇಳೋ ಚಾನ್ಸಸ್ ಇದೆ ಓಕೆ ಇದನ್ನ ನೀವು ಕೇಳಿರ್ತೀರ ಡ್ಯೂಟೇರಿಯಂ ಅಂತಂದ್ರೆ ಇದನ್ನ ಡ್ಯೂಟೇರಿಯಂ ಆಕ್ಸೈಡ್ ಅಂತ ಒಂದು ಕೇಳಿರ್ತೀರ ಭಾರಜಲ ಅಂತ ಕೇಳಿರ್ತೀರ ಭಾರಜಲ ಭಾರಜಲ ಅಂತ ಕೇಳಿರ್ತೀರ ಇಲ್ಲಿ ಅದಕ್ಕೆ ಹೆಸರು ಏನಂತಂದ್ರೆ ಕೆಮಿಕಲ್ ಫಾರ್ಮುಲಾ ಆಫ್ ಭಾರಜಲ ಏನಂತ ಹೇಳ್ತಾರಂದ್ರೆ ಡ್ಯೂಟೇರಿಯಂ ಆಕ್ಸೈಡ್ ಕ್ವೆಶ್ಚನ್ ಇದೆ ಡ್ಯೂಟೇರಿಯಂ ಆಕ್ಸೈಡ್ ಡ್ಯೂಟೇರಿಯಂ ಒಂದು ಹೈಡ್ರೋಜನದ ಸಮಸ್ಥಾಯಿ ಅದರನ್ನ ಅದನ್ನು ನಾವೇನಾದರೂ ಆಕ್ಸಿಜನ್ ಜೊತೆಗೆ ಮಿಕ್ಸ್ ಮಾಡಿದ್ರೆ ಆಮ್ಲಜನಕದ ಜೊತೆಗೆ ಏನಾದರೂ ಮಿಕ್ಸ್ ಮಾಡಿದ್ರೆ ಅವಾಗೇನಾಗುತ್ತೆ ಇದು ಡ್ಯೂಟೇರಿಯಂ ಆಕ್ಸೈಡ್ ಆಗುತ್ತೆ ಅದಕ್ಕೆ ನಾವು ಭಾರಜಲ ಅಂತ ಕರಿತೀವಿ ಈ ಭಾರಜಲನ ಎಲ್ಲಿ ಯೂಸ್ ಮಾಡ್ತೀವಿ ಭಾರಜಲನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲಿ ಮಂದಕಾರಿಯಾಗಿ ಯೂಸ್ ಮಾಡ್ತೀವಿ ಮಂದಕಾರಿ ಅಂದರೆ ಮಾಡರೇಟರ್ ಆಗಿ ಯೂಸ್ ಮಾಡ್ತೀವಿ ಮಾಡರೇಟರ್ 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 ಆಗಿ ಯೂಸ್ ಮಾಡ್ತೀವಿ ಅಂದರೆ ರಿಯಾಕ್ಷನ್ ಸ್ಪೀಡನ್ನ ಕಡಿಮೆ ಮಾಡಲಿಕ್ಕೆ ನಾವು ಡ್ಯೂಟೇರಿಯಂ ಆಕ್ಸೈಡ್ ಭಾರಜಲವನ್ನು ಯೂಸ್ ಮಾಡ್ತೀವಿ ಇನ್ನೂ ಒಂದು ಯೂಸ್ ಮಾಡ್ತೀವಿ ಯಾವುದು ಅಂತಂದರೆ ಗ್ರಾಫೈಟನ್ನು ಯೂಸ್ ಮಾಡ್ತೀವಿ ಗ್ರಾಫೈಟ್ ಗ್ರಾಫೈಟ್ ಗ್ರಾಫೈಟನ್ನು ಯೂಸ್ ಮಾಡ್ತೀವಿ ಮಂದಕಾರಿಯಾಗಿ ಗ್ರಾಫೈಟನ್ನು ಯೂಸ್ ಮಾಡ್ತೀವಿ ಮತ್ತು ಭಾರಜಲನೂ ಯೂಸ್ ಮಾಡ್ತೀವಿ ಇದಿಷ್ಟು ನಿಮಗೆ ಅಟಮಿಂದ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ಗಳು ರಿವಿಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಓಕೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಅದೇ ಆಟಮ್ನ ಇಟ್ಕೊಂಡು ಅದೇ ಪರಮಾಣುಗಳನ್ನ ಇಟ್ಕೊಂಡು ಆವರ್ತ ಕೋಷ್ಟಕಗಳು ಅಂತ ಮಾಡ್ತಾ ಹೋಗ್ತಾರೆ ಆವರ್ತ ಕೋಷ್ಟಕ ಅಂತ ಮಾಡ್ತಾ ಹೋಗ್ತಾರೆ ಈ ಆವರ್ತ ಕೋಷ್ಟಕ ಬಂದಾಗ ನಾವು ಒಂದಿಷ್ಟು ಪಾಯಿಂಟ್ಸ್ನ ನೋಡ್ತಾ ಹೋಗಬೇಕು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ ನೀವು ನೋಟ್ ಡೌನ್ ಮಾಡ್ತಾ ಹೋಗಿ ಅದು ಕ್ವೆಶನಲ್ಲಿ ಪಿಎಸ್ಐ ಕ್ವೆಶನ್ಸಲ್ಲಿ ಅದೇ ಬರ್ತಾ ಹೋಗುತ್ತೆ ಓಕೆ ಸಿ ಈ ಆವರ್ತ ಕೋಷ್ಟಕಗಳನ್ನ ಮಾಡಬೇಕಾದ್ರೆ ಸೈಂಟಿಸ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕೊಡ್ತಾ ಹೋಗ್ತಾರೆ ಬೇರೆ ಬೇರೆ ಆವರ್ತ ಕೋಷ್ಟಕಗಳನ್ನು ಕೊಡ್ತಾ ಹೋಗ್ತಾರೆ ಅಂಥದ್ರಲ್ಲಿ ಫಸ್ಟ್ ಆವರ್ತ ಕೋಷ್ಟು ಸಕ್ಸಸ್ಫುಲ್ ಆವರ್ತ ಕೋಷ್ಟಕವನ್ನು ಕೊಟ್ಟವರು ಯಾರು ಮೆಂಡಲಿಯು ಕೊಡ್ತಾ ಹೋಗ್ತಾರೆ ಮೆಂಡಲಿಯು 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 ಹ್ಯಾಸ್ ಗಿವನ್ ದಿ ಸಕ್ಸಸ್ಫುಲ್ ದ ಫಸ್ಟ್ ಸಕ್ಸಸ್ಫುಲ್ ಪಿರಿಯಾಡಿಕ್ ಟೇಬಲ್ ದ್ಯಾಟ್ ಇಸ್ ಅ ರೀಸನ್ ಮೆಂಡಲಿಯು ಈಸ್ ಕಾಲ್ಡ್ ಅಸ್ ಫಾದರ್ ಆಫ್ ಪಿರಿಯಾಡಿಕ್ ಟೇಬಲ್ ಮೆಂಡಲಿಯುಗೆ ಏನಂತಾರೆ ಅಂದರೆ ಆವರ್ತ ಕೋಷ್ಟಕದ ಪಿತಾಮಹ ಅಂತ ಕರೀತಾರೆ ಆವರ್ತ ಕೋಷ್ಟಕದ ಪಿತಾಮಹ ಅಂತ ಕರೀತಾರೆ ಓಕೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ ಆವರ್ತ ಕೋಷ್ಟಕದ ಪಿತಾಮಹ ಅಂತ ಬಂದಾಗ ಮೆಂಡಲಿಯು ಬರ್ತಾನೆ ಬಟ್ ಈ ನಾವೇನು ಇವಾಗ ಯೂಸ್ ಮಾಡ್ತಿದ್ದೀವಲ್ಲ ಇದನ್ನು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಕರೀತಾರೆ ಅಂದರೆ ಮಾಡರ್ನ್ ಆವರ್ತ ಕೋಷ್ಟಕ ಅಂತ ಕರೀತಾರೆ ಈ ಮಾಡರ್ನ್ ಆವರ್ತ ಕೋಷ್ಟಕವನ್ನು ಕೊಟ್ಟವರು ಯಾರು ಮೂಸ್ಲೆ ಅಂತ ಬರ್ತಾನೆ ಮೂಸ್ಲೆ ಹಿ ಹ್ಯಾಸ್ ಗಿವನ್ ದಿಸ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ದ್ಯಾಟ್ ಈಸ್ ಅ ರೀಸನ್ ಹೀಸ್ ಮೂಸ್ಲೆ ಈಸ್ ಕಾಲ್ಡ್ ಅಸ್ ಫಾದರ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ದ ಪಿತಾಮಹ ಅಂತ ಯಾರಂತ ಕರೀತಾರೆ ಅಂದರೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಆವರ್ತ ಕೋಷ್ಟಕದ ಪಿತಾಮಹ ಮಾಡರ್ನ್ ಆವರ್ತ ಕೋಷ್ಟಕದ ಪಿತಾಮಹ ಯಾರಂತಂದರೆ ಮೂಸ್ಲಿ ಇವೆರಡೂ ಪಾಯಿಂಟಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ ಅದನ್ನು ನೋಡ್ಕೊಳ್ಳಿ ಡಿಫ್ರೆನ್ಸ್ ಇದೆ ಕ್ವಶನ್ ಓದಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಓದ್ಕೊಳ್ಳಿ ಆವರ್ತ ಕೋಷ್ಟಕದ ಪಿತಾಮಹ ಅಂತ ಕೊಟ್ಟರೆ ಮೆಂಡಲಿಯು ಮಾಡರ್ನ್ ಆವರ್ತ ಕೋಷ್ಟಕದ ಪಿತಾಮಹ ಅಂತ ಕೊಟ್ಟರೆ ಮೂಸ್ಲಿ ಅಂತ ಬರ್ತಾರೆ ಮೂಸ್ಲಿ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಈ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ನಿಮ್ಗೆ ಯಾವ್ದು ಇಂಪಾರ್ಟೆಂಟು ಅದನ್ನ ಹೇಳ್ತಾ ಹೋಗ್ತೀನಿ ಇದರಿಂದ ನೋಡ್ಕೊಳ್ಳಿ ಫಸ್ಟ್ ನಿಮ್ಗೆ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಲಾಸ್ಟ್ ಗ್ರೂಪ್ ಯಾವುದು ಕಾಲಮ್ ಅದು ಇಲ್ಲಿದೆ ಅಲ್ಲ ಇದು ಒನ್ ಕಾಲಮ್ ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ ಈ ಥರ ಇಲ್ಲಿ ಕಂಬಸಾಲದಲ್ಲಿದೆ ಅಲ್ಲ ಅದನ್ನು ನಾವು ಏನಂತ ಕರಿತೀವಿ ಗ್ರೂಪ್ ಅಂತ ಕರಿತೀವಿ ಗ್ರೂಪ್ಸ್ ಯಾವುದು ಅಡ್ಡ ಸಾಲದಲ್ಲಿದೆಯಲ್ಲ 1 2 3 ಲೈಕ್ ದಿಸ್ 7 ಅಡ್ಡ ಸಾಲುಗಳಿರುತ್ತೆ ಅದನ್ನು ನಾವೇನಂತ ಕರಿತೀವಿ ಪಿರಿಯಡ್ಸ್ ಅಂತ ಕರಿತೀವಿ 7 ಅಡ್ಡ ಸಾಲುಗಳನ್ನ ನಾವು ಪಿರಿಯಡ್ ಅಂತ ಕರಿತೀವಿ 18 ಕಂಬ ಸಾಲುಗಳನ್ನ ನಾವು ಗ್ರೂಪ್ ಅಂತ ಕರಿತೀವಿ ಈ ಲಾಸ್ಟ್ ಗ್ರೂಪ್ನ ನಾವು ಸಪ್ರೇಟಾಗಿ ಒಂದು ಹೆಸರು ಕೊಟ್ಟಿದ್ದೀವಿ ಇಂಗ್ಲೀಷಲ್ಲಿ ಅದನ್ನು ನೋಬಲ್ ಗ್ಯಾಸ್ ಅಂತ ಕರೀತಾರೆ ನೋಬಲ್ ಗ್ಯಾಸಸ್ ಕನ್ನಡದಲ್ಲಿ ಅದನ್ನು ಜಡ ಅನಿಲ ಅಂತ ಕರೀತಾರೆ ಜಡ ಅನಿಲ ನೋಬಲ್ ಗ್ಯಾಸಸ್ ಆರ್ ಜಡ ಕನ್ನಡದಲ್ಲಿ ಅದನ್ನ ಜಡ ಅನಿಲ ಅಂತ ಕರೀತಾರೆ ಇದರಿಂದ ನಿಮಗೆ ಕ್ವಶನ್ ಕೇಳೋ ತುಂಬ ಚಾನ್ಸಸ್ ಇರುತ್ತೆ ಒಂದೊಂದಾಗಿ ನೋಡ್ತಾ ಹೋಗೋಣ ಹೀಲಿಯಂ ಇದನ್ನು ನೋಡ್ಕೊಳ್ಳಿ ಇದು ರೀಸೆಂಟಾಗಿ ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿತ್ತು ಅದಕ್ಕೆ ಇದು ಕೇಳೋ ತುಂಬ ಚಾನ್ಸಸ್ ಇದೆ ಏನು ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿತ್ತು ಅಂದರೆ ರೀಸೆಂಟಾಗಿ ಟೈಗರ್ ರಿಸರ್ವ್ ಅಂತ ಇದೆ ಬಂದವಗಡ್ ಟೈಗರ್ ರಿಸರ್ವ್ ಬಂದವಗಡ್ ಟೈಗರ್ ರಿಸರ್ವ್ ಎಲ್ಲಿದೆ ಯಾವ ರಾಜ್ಯದಲ್ಲಿದೆ ಬಂದವಗಡ್ ಟೈಗರ್ ರಿಸರ್ವ್ ಬಂದವಗಡ್ ಟೈಗರ್ ರಿಸರ್ವ್ ಬಂದವಗಡ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಮಧ್ಯಪ್ರದೇಶದಲ್ಲಿದೆ ಇದನ್ನಾದರೂ ಕ್ವಶನ್ ಕೇಳ್ಬೋದು ಬಂದವಗಡ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಮಧ್ಯಪ್ರದೇಶದಲ್ಲಿದೆ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ರೀಸೆಂಟ್ಲಿ ದೇ ಹಾವ್ ಇಂಟ್ರೊಡ್ಯೂಸ್ ಹಾಟ್ ಏರ್ ಬಲೂನ್ ಹಾಟ್ ಏರ್ ಬಲೂನ್ ಅಂತಂದರೆ ಹಾಟ್ ಏರ್ ಬಲೂನ್ ಸಫಾರಿ ಅಂತ ಕರೀತಾರೆ ಈ ಥರ ಒಂದು ಬಲೂನ್ ಇರುತ್ತೆ ಆ ಬಲೂನಲ್ಲಿ ಕೂತ್ಕೊಂಡ್ಬಿಟ್ಟು
ಸಫಾರಿ ಮಾಡ್ತಾರೆ ಮೇಲ್ಗಡೆ ಹಾರ್ತಾ 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 ಈ ಕೆಳಗಡೆ ಇರುವಂಥ ಹುಲಿಗಳನ್ನ ನೋಡ್ಬೋದು ಅಂತ ಏನು ಮಾಡಿದ್ದಾರೆ ಹಾಟ್ ಏರ್ ಬಲೂನ್ ಸಫಾರಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಈ ಹಾಟ್ ಏರ್ ಬಲೂನ್ ಸಫಾರಿ ಏನು ಆಗುತ್ತೆ ಅಂತಂದರೆ ಸಿ ನೀವು ಲಿಂಗ ಮೂವಿ ನೋಡಿರ್ಬೋದು ಲಿಂಗ ಮೂವಿಯಲ್ಲಿ ಲಾಸ್ಟಲ್ಲಿ ಯೂಸ್ ಮಾಡಿರ್ತಾರೆ ಲಾಸ್ಟ್ ಫೈಟಿಂಗ್ಸ್ ಏನು ಈ ಹಾಟ್ ಏರ್ ಬಲೂನ್ ಅಂತ ಇದೆ ಆ ಅದನ್ನು ಹಾಟ್ ಏರ್ ಬಲೂನ್ ಅಂತ ಕರಿತೀವಿ ನಾವು ಇದರಲ್ಲಿ ಏನು ಯೂಸ್ ಮಾಡ್ತಾರೆ ಅಂದರೆ ಇಲ್ಲಿ ಮಧ್ಯದಲ್ಲೆಲ್ಲ ಹೀಲಿಯಂ ಅನ್ನೋ ಗ್ಯಾಸನ್ನು ಯೂಸ್ ಮಾಡ್ತಾರೆ ಹೀಲಿಯಂ ಅನ್ನೋ ಗ್ಯಾಸನ್ನು ಯೂಸ್ ಮಾಡ್ತಾರೆ ಅದಕ್ಕೆ ದೇ ಮೇ ಆಸ್ಕ್ ದಿಸ್ ಕ್ವಶನ್ ಹೀಲಿಯಂ ಈಸ್ ಯೂಸ್ ಫಾರ್ ಹಾಟ್ ಏರ್ ಬಲೂನ್ ಹಾಟ್ ಏರ್ ಬಲೂನ್ ದಿಸ್ ಹೀಲಿಯಂ ಈಸ್ ಯೂಸ್ಡ್ ಇನ್ ಹಾಟ್ ಏರ್ ಬಲೂನ್ ಓಕೆ ನೆಕ್ಸ್ಟ್ ಇದು ಇಂಪಾರ್ಟೆಂಟು ಆಮೇಲೆ ಆರ್ಗಾನಿಕ್ ಬರ್ತೀರ ಆರ್ಗಾನಿಕ್ ಬಂದ ತಕ್ಷಣ ಆರ್ಗಾನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಫಿಲಾಮೆಂಟ್ ಬಲ್ಬಲ್ಲಿ ಯೂಸ್ ಮಾಡ್ತಾರೆ ಫಿಲಾಮೆಂಟ್ ಬಲ್ಬ್ ಅಂದರೆ ಬಲ್ಬ್ ಈ ಥರ ಇರುತ್ತೆ ಅದರೊಳಗೆ ಟಂಗ್ಸ್ಟನ್ ಇರುತ್ತೆ ಮೊದಲೆಲ್ಲ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ವಿ ನಾವು ಟಂಗ್ಸ್ಟನ್ ಬಲ್ಬ್ ಅದಕ್ಕೆ ನಾವು ಫಿಲಾಮೆಂಟ್ ಬಲ್ಬ್ ಅಂತ ಕರೀತಾರೆ ಥಾಮಸ್ ಅಲ್ವಾ ಎಡಿಸನ್ನು ಕಂಡುಹಿಡಿತಾನಲ್ಲ ಅದನ್ನು ಫಿಲಾಮೆಂಟ್ ಬಲ್ಬ್ ಅಂತ ಕರಿತೀವಿ ಇಲ್ಲಿ ಈ ಟಂಗ್ಸ್ಟನ್ ಇರುತ್ತಲ್ಲ ಇದೇನಾದರೂ ಕರೋಷನ್ ಆಗಬಾರ್ದು ಅಂತ ರಸ್ಟ್ ಹಿಡಿಬಾರ್ದು ಅಂತ ಏನು ಮಾಡ್ತಾರೆ ಒಳಗಡೆ ಒಂದು ಗ್ಯಾಸನ್ನು ತುಂಬುತ್ತಾರೆ ಆ ಗ್ಯಾಸ್ ಯಾವುದು ಅಂತಂದರೆ ಆರ್ಗಾನ್ ಗ್ಯಾಸ್ ಈ ಆರ್ಗಾನ್ ಗ್ಯಾಸನ್ನು ಯೂಸ್ ಮಾಡ್ತಾರೆ ಇದೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಫಿಲಾಮೆಂಟ್ ಬಲ್ಬಲ್ಲಿ ತುಂಬಿಸ್ತಾರೆ ಫಿಲಾಮೆಂಟ್ ಬಲ್ಬಲ್ಲಿ ತುಂಬಿಸ್ತಾರೆ ದ್ಯಾಟ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಮತ್ತೆ ಬನ್ನಿ ಇಲ್ಲಿ ನೋಡ್ಕೊಳ್ಳಿ ಜೆನಾನ್ ಅಂತ ಬರುತ್ತೆ ಜೆನಾನ್ ಈ ಜೆನಾನ್ಗೆ ಏನಂತ ಕರೀತಾರೆ ಅಂದರೆ ಸ್ಟ್ರೇಂಜರ್ ಗ್ಯಾಸ್ ಅಂತ ಕರೀತಾರೆ ಸ್ಟ್ರೇಂಜರ್ ಗ್ಯಾಸ್ ಸ್ಟ್ರೇಂಜರ್ ಗ್ಯಾಸ್ ಎಷ್ಟೋ ಸಲ ಈ ಕ್ವಶನ್ ಬಂದಿದೆ ಸ್ಟ್ರೇಂಜರ್ ಗ್ಯಾಸ್ ಯಾವುದು ಅಂತ ಕೇಳಿದರೆ ಜೆನಾನ್ ಅದಕ್ಕೆ ಸ್ಟ್ರೇಂಜರ್ ಗ್ಯಾಸ್ ಯಾವುದು ಅದಕ್ಕೆ ಯಾವ್ದು ರೀಸನ್ಗೆ ಕರೀತಾರೆ ಅಂತಂದರೆ ಅಟ್ಮಾಸ್ಫಿಯರಲ್ಲಿ ಮನುಷ್ಯನಿಗೆ ಹತ್ತಿರ ಇರೋ ಗ್ಯಾಸಸ್ಸು ಇವೇ ಇರುತ್ತವೆ ಹೈಡ್ರೋಜನು ಇವೆಲ್ಲ ಆಕ್ಸಿಜನ್ ಇವೆಲ್ಲ ಮನುಷ್ಯನಿಗೆ ಹತ್ತಿರ ಇರುತ್ತೆ ಅಟ್ಮಾಸ್ಫಿಯರ್ ತುಂಬ ದೂರ ಹೋದಂಗೆ ನಮಗೆ ಜೆನಾನ್ ಗ್ಯಾಸ್ ಸಿಗುತ್ತೆ ಜೆನಾನ್ ಗ್ಯಾಸ್ ತುಂಬ ದೂರದಲ್ಲಿ ಜೆನಾನ್ ಗ್ಯಾಸ್ ಸಿಗುತ್ತೆ ಬಟ್ ಮನುಷ್ಯನಿಗೆ ಹತ್ತಿರ ಇಲ್ಲ ಅದಕ್ಕೆ ಅದನ್ನ ಏನಂತ ಕರೀತಾರೆ ಅಂದರೆ ಸ್ಟ್ರೇಂಜರ್ ಗ್ಯಾಸ್ ಅಂತ ಕರೀತಾರೆ ಸ್ಟ್ರೇಂಜರ್ ಗ್ಯಾಸ್ ಇನ್ನು ರೆಡಾನ್ ಬರ್ತೀನಿ ರೆಡಾನ್ ತುಂಬ ಇಂಪಾರ್ಟೆಂಟು ಈ ರೆಡಾನ್ ಏನಂತಂದರೆ ಇದೆಲ್ಲ ಉಳಿದಿದ್ದೆಲ್ಲ ಗ್ಯಾಸ್ ಇದೆಲ್ಲ ಹೀಲಿಯಂ ನಿಯಾನ್ ಅರ್ಗಾನ್ ಕ್ರಿಪ್ಟಾನ್ ಜೆನಾನ್ ಹೀಲಿಯಂ ನಿಯಾನ್ ಅರ್ಗಾನ್ ಕ್ರಿಪ್ಟಾನ್ ಜೆನಾನ್ ಇವೆಲ್ಲ ಅಟ್ಮಾಸ್ಫಿಯರಲ್ಲಿ ಇರುವಂಥವು ನಮ್ಮ ಸುತ್ತಮುತ್ತಲಿನ ಏರ್ದಲ್ಲಿ ಇರುವಂಥವು ಇವೆಲ್ಲ ಗ್ಯಾಸಸ್ಸು ಅದು ಬಿಟ್ಟರೆ ರೆಡಾನ್ ಅನ್ನೋದು ಅಟ್ಮಾಸ್ಫಿಯರಲ್ಲಿ ಇರೋದಿಲ್ಲ ಇದು ಅರ್ಥ್ ಸರ್ಫೇಸಲ್ಲಿ ಇರುತ್ತೆ ಇನ್ಸೈಡ್ ದಿ ಅರ್ತ್ ದಿಸ್ ರೆಡಾನ್ ವಿಲ್ ಬಿ ಪ್ರೆಸೆಂಟ್ ದ್ಯಾಟ್ ಈಸ್ ಎ ರೀಸನ್ ದಿಸ್ ಈಸ್ ಇಂಪಾರ್ಟೆಂಟ್ ಒಂದೇ ಒಂದು ಏರ್ ಮಾಲಿಕ್ಯೂಲ್ ಗ್ಯಾಸ್ ಒಂದೇ ಒಂದು ಏರ್ ಗ್ಯಾಸ್ ಮಾಲಿಕ್ಯೂಲ್ ದ್ಯಾಟ್ ಈಸ್ ಪ್ರೆಸೆಂಟ್ ಇನ್ ದಿ ದ್ಯಾಟ್ ಈಸ್ ಪ್ರೆಸೆಂಟ್ ಇನ್ ದಿ ಅರ್ತ್ ಸರ್ಫೇಸ್ ದ್ಯಾಟ್ ಈಸ್ ರೆಡಾನ್ ಅರ್ಥ್ಕ್ವೇಕ್ ಆದ ತಕ್ಷಣ ಭೂಕಂಪನ ಆಗಲು ಆದ ತಕ್ಷಣ ಫಸ್ಟು ಗ್ಯಾಸ್ ಹೊರಗೆ ಬರೋದು ಯಾವುದು ಅಂತಂದರೆ ರೆಡಾನ್ ಅರ್ಥ್ಕ್ವೇಕ್ ಆದ ತಕ್ಷಣ ಫಸ್ಟು ಹೊರಗೆ ಬರೋದು ಗ್ಯಾಸ್ ಯಾವುದು ಅಂತಂದರೆ ರೆಡಾನ್ ಇದಿಷ್ಟು ಯಾವುದಾದ್ರೂ ಒಂದು ಕ್ವಶನ್ ಬಂದೇ ಬರುತ್ತೆ ನೋಬಲ್ ಗ್ಯಾಸಿಂದ ತುಂಬ ಅಬ್ಸರ್ವ್ ಮಾಡಿ ನೋಡಿ ಓಲ್ಡ್ ಕ್ವಶನ್ ಪೇಪರಲ್ಲಿ ನೋಬಲ್ ಗ್ಯಾಸಿಂದ ಒಂದು ಕ್ವಶನ್ ಇದ್ದೇ ಇರುತ್ತೆ ಸೊ ದೀಸ್ ಆಲ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ಯು ನೆಕ್ಸ್ಟ್ ಒಂದೊಂದಾಗೆ ಬರ್ತೀನಿ ಇಲ್ಲಿ ನೋಡ್ಕೊಳ್ಳಿ ಮತ್ತು ಈ ಫಸ್ಟ್ ಗ್ರೂಪಲ್ಲಿ ಬರ್ತೀನಿ ಫಸ್ಟ್ ಗ್ರೂಪಲ್ಲಿ ನೋಡ್ಕೊಳ್ಳಿ ಹೈಡ್ರೋಜನ್ ಈ ಹೈಡ್ರೋಜನ್ನು ತುಂಬ ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಹೊಂದಿರುವಂಥ ಫ್ಯೂಲ್ ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಹೊಂದಿರುವಂಥ ಫ್ಯೂಲ್ ಅದಕ್ಕೆ ಏನು ಮಾಡ್ತಿದ್ದೀವಿ ಅಂತ ಇವಾಗ ನಾವು ಇದನ್ನು ಹೈಡ್ರೋಜನ್ನ ಎಲ್ಲಿ ಯೂಸ್ ಮಾಡ್ತಿದ್ವಿ ಅಂತಂದರೆ ಹೈಡ್ರೋಜನ್ ಫ್ಯೂಲ್ ಬಸ್ಸಸ್ ಹೈಡ್ರೋಜನ್ ಫ್ಯೂಲ್ ಬಸ್ ಈ ಕ್ವಶನ್ ಎದಕ್ಕೆ ಕೇಳ್ಬೋದು ಅಂತಂದರೆ ಈ ಕ್ವಶನ್ ಎದಕ್ಕೆ ಕೇಳ್ಬೋದು ಅಂತ ರೀಸೆಂಟಾಗಿ ಇಂಡಿಯಾ ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿತ್ತು ಏನಂತಂದರೆ ಲಡಾಖಲ್ಲಿ ಹೈಡ್ರೋಜನ್ ಫ್ಯೂಲ್ ಬಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಹೈಡ್ರೋಜನ್ ಫ್ಯೂಲ್ ಬಸ್ ಹೈಡ್ರೋಜನ್ ಇಂಧನವನ್ನು ಯೂಸ್ ಮಾಡಿಕೊಂಡು ಹೈಡ್ರೋಜನ್ ಇಂಧನವನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ತಿದ್ದೀವಿ ಬಸ್ ಓಡಿಸ್ತಾ ಇದ್ದೀವಿ ಅದು ಎಲ್ಲಿ ಓಡಿಸ್ತಿದ್ದಾರೆ ಅಂದರೆ ಲಡಾಖಲ್ಲಿ ಓಡಿಸಿದ್ದಾರೆ ದೇ ಮೇ ಆಸ್ಕ್ ದಿಸ್ ಕ್ವಶನ್ ಆಲ್ಸೋ ಯಾವ ಸಿಟಿಯು ಒಂದು ಹೈಡ್ರೋಜನ್ ಬಸ್ ಇಂಧನವನ್ನು ಯೂಸ್ ಮಾಡಿಕೊಂಡು ಬಸ್ ಚಲಾಯಿಸ್ತು ಅಂತ ಕೇಳ್ಬೋದು ಅದು ಲಡಾಖ್ ನೆಕ್ಸ್ಟ್ ಇಲ್ಲಿ ಬನ್ನಿ ಲೀಥಿಯಂ ಬನ್ನಿ ಲೀಥಿಯಂ ಇನ್ನೊಂದು ಹೈಡ್ರೋಜನದ್ದು ಇಂಪಾರ್ಟೆಂಟ್ ಏನಂತಂದರೆ ಇಲ್ಲಿ ಸೂರ್ಯನಲ್ಲಿ ಹೈಡ್ರೋಜನ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಆಗುತ್ತೆ ಜೈವಿಕ ಸಮ್ಮಿಲನ ಅಂತ ಆಗುತ್ತೆ ಜೈವಿಕ ಸಮ್ಮಿಲನ ಆ ಜೈವಿಕ ಸಮ್ಮಿಲನದಲ್ಲಿ ಏನಾಗುತ್ತೆ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಸೇರಿಬಿಟ್ಟು ಏನಾಗುತ್ತೆ ಅಂತಂದರೆ ಹೀಲಿಯಂ ಅಂತ ಫಾರ್ಮ್ ಆಗುತ್ತೆ ಹೈಡ್ರೋಜನ್ ಹೈಡ್ರೋಜನ್ ಸ್ಮಾಲ್ ಯೂನಿಟ್ಸ್ ಗ್ರೂಪ್ ಟುಗೆದರ್ ಆ್ಯಂಡ್ ಇಟ್ ವಿಲ್ ಫಾರ್ಮ್ ದಿ ಬಿಗ್ಗರ್ ಯೂನಿಟ್ಸ್ ದಟ್ ಈಸ್ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಚಿಕ್ಕ ಚಿಕ್ಕ ಪರಮಾಣುಗಳು ಸೇರಿಬಿಟ್ಟು ದೊಡ್ಡ ಪರಮಾಣುವನ್ನಾಗಿ ಮಾಡುತ್ತೆ ಅದನ್ನು ಏನಂತ ಕರಿತೀವಿ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಹೀಲಿಯಂ ಆಗುತ್ತೆ ಅದನ್ನು ನಾವೇನಂತ ಕರಿತೀವಿ ಜೈವಿಕ ಸಮ್ಮಿಲನ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಬನ್ನಿ ಲೀಥಿಯಂ ಲೀಥಿಯಮಿಗೆ ಬನ್ನಿ ಲೀಥಿಯಂ ಏನು ಇಂಪಾರ್ಟೆಂಟು ಲೋಹಗಳಲ್ಲೇ ಅತಿ ಹಗುರವಾದ ಲೋಹ ಲೀಥಿಯಂ ಲೋಹಗಳಲ್ಲೇ ಅತಿ ಹಗುರವಾದ ಲೋಹ ಲೀಥಿಯಂ ಅಂದರೆ ಲೈಟೆಸ್ಟ್ ಮೆಟಲ್ ದಟ್ ಈಸ್ ಲೀಥಿಯಂ ಲೈಟೆಸ್ಟ್ ಮೆಟಲ್ ದಟ್ ಈಸ್ ಲೀಥಿಯಂ ಅದಕ್ಕೆ ಇದನ್ನು ಎಲ್ಲಿ ಯೂಸ್ ಮಾಡ್ತೀರ ಅಂದರೆ ಲೀಥಿಯಮನ್ನು ನಾವು ಬ್ಯಾಟ್ರಿಗಳಲ್ಲಿ ಯೂಸ್ ಮಾಡ್ತೀವಿ ಇವಾಗ ನೋಡಿ ರೀಸೆಂಟಾಗಿ ಎಲೆಕ್ಟ್ರಿಕ್ ಬೈಕ್ ಸ್ಟಾರ್ಟ್ ಮಾಡಿದ್ರು ಎಲೆಕ್ಟ್ರಿಕ್ ಕಾರ್ ಸ್ಟಾರ್ಟ್ ಮಾಡ್ತಿದ್ದಾರೆ
ಇದರಿಂದ ಏನಾಗುತ್ತೆ ಆ ಎಲೆಕ್ಟ್ರಿಕ್ ಕಾರು ಎಲೆಕ್ಟ್ರಿಕ್ ಬೈಕ್ಗಳಲ್ಲಿ ಯೂಸ್ ಮಾಡುವಂಥ ಬ್ಯಾಟ್ರಿ ಯಾವುದರಿಂದ ಮಾಡಿರ್ತಾರೆ ಅಂದರೆ ಲೀಥಿಯಂಯಿಂದ ಮಾಡಿರ್ತಾರೆ ಲೀಥಿಯಂಯಿಂದ ಮಾಡಿರ್ತಾರೆ ಅದಕ್ಕೆ ಈ ಕ್ವಶನ್ ಬರೋ ಚಾನ್ಸಸ್ ತುಂಬ ಇದೆ ಇದು ಅತಿ ಹಗುರವಾದ ಲೋಹ ಓಕೆ ನೆಕ್ಸ್ಟ್ ಬನ್ನಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇವೆರಡೂ ತುಂಬ ಕ್ರಿಯಾಶೀಲವಾದದ್ರಿಂದ ಅಂದರೆ ಹೈಲಿ ರಿಯಾಕ್ಟಿವ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ಆರ್ ಹೈಲಿ ರಿಯಾಕ್ಟಿವ್ ತುಂಬ ಕ್ರಿಯಾಶೀಲವಾದದ್ರಿಂದ ಇವನೇನು ಮಾಡ್ತಾರೆ ದೇ ಆರ್ ಸ್ಟೋರ್ಡ್ ಇನ್ ಕೆರೋಸಿನ್ ಸೋಡಿಯಂ ಮತ್ತು ಪೊಟ್ಯಾಷಿಯಂನ ಯಾವುದ್ರಲ್ಲಿ ಸ್ಟೋರ್ ಮಾಡ್ತಾರೆ ಅಂದರೆ ಸೀಮೆ ಎಣ್ಣೆಯಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತಾರೆ ಸೀಮೆ ಎಣ್ಣೆಯಲ್ಲಿ ಎದಕ್ಕೆ ಸ್ಟೋರ್ ಮಾಡ್ತಾರೆ ಅಂದರೆ ಅವೇನಾದರೂ ಹೊರಗಡೆ ತೆಗೆದಿಟ್ರೆ ಅಟ್ಮಾಸ್ಫಿಯರಲ್ಲಿ ಗಾಳಿಯಲ್ಲಿ ಆಮ್ಲಜನಕ ಇರುತ್ತೆ ಆಮ್ಲಜನಕದ ಜೊತೆಗೆ ರಿಯಾಕ್ಟ್ ಮಾಡಿಬಿಟ್ಟು ಅದು ಏನಾಗುತ್ತೆ ಬೆಂಕಿ ಹತ್ಕೊಳ್ಳುತ್ತೆ ಅದನ್ನು ತಪ್ಪಿಸ್ಬೇಕಂತ ಏನು ಮಾಡ್ತಾರೆ ಕೆರೋಸಿನಲ್ಲಿ ಅವನ್ನ ಸ್ಟೋರ್ ಮಾಡಿರ್ತಾರೆ ಓಕೆ ನೌ ಕೆರೋಸಿನಲ್ಲಿ ಅವನ್ನ ಸ್ಟೋರ್ ಮಾಡಿರ್ತಾರೆ ಸೊ ನೌ ಸೀ ದಿಸ್ ಕೆರೋಸಿನಲ್ಲಿ ಅವನ್ನ ಸ್ಟೋರ್ ಮಾಡ್ತಾರೆ ನಾವು ನೆಕ್ಸ್ಟ್ ಇದಕ್ಕೆ ಬರೋಣ ಸೀಜಿಯಮ್ಗೆ ಬರೋಣ ಸೀಜಿಯಮಲ್ಲಿ ಏನಾಗುತ್ತೆ ಸೀಜಿಯಮನ್ನು ಅಟೋಮಿಕ್ ಕ್ಲಾಕ್ ಅಂತ ಬರುತ್ತೆ ಸೀಜಿಯಮ್ ಈಸ್ ಯೂಸ್ಡ್ ಇನ್ ಅಟೋಮಿಕ್ ಕ್ಲಾಕ್ ಇದ್ಯಾದಕ್ಕೆ ಇಂಪಾರ್ಟೆಂಟ್ ಅಂತಂದರೆ ರೀಸೆಂಟಾಗಿ ಇಸ್ರೋ ತುಂಬ ಸ್ಯಾಟಲೈಟ್ ಲಾಂಚ್ ಮಾಡ್ತಾ ಇದೆ ತುಂಬ ಸ್ಯಾಟಲೈಟ್ಗಳು ಲಾಂಚ್ ಮಾಡ್ತಾ ಇದೆ ಆ ಸ್ಯಾಟಲೈಟ್ ಲಾಂಚ್ ಮಾಡಬೇಕಾದ್ರೆ ದೇ ವಿಲ್ ಯೂಸ್ ಒನ್ ಕ್ಲಾಕ್ ಆ ಟೈಮರ್ ಇರುತ್ತೆ ಟೈಮರ್ ನೀವು ನೋಡಿರ್ಬೋದು ಯಾವಾಗಲೂ ಸ್ಯಾಟಲೈಟ್ ಲಾಂಚ್ ಮಾಡಬೇಕಾದ್ರೆ ಪಕ್ಕದಲ್ಲಿ ಒಂದು ಟೈಮರ್ ತೋರಿಸ್ತಾ ಇರುತ್ತೆ ಆ ಟೈಮರು ಎಕ್ಸಾಕ್ಟ್ ಟೈಮ್ ತೋರಿಸ್ತಾ ಇರುತ್ತೆ ಆ ಎಕ್ಸಾಕ್ಟ್ ಟೈಮ್ ಎದಕ್ಕೆ ತೋರಿಸ್ತಾ ಇರುತ್ತೆ ಅಂದರೆ ಅದನ್ನು ಅಟೋಮಿಕ್ ಕ್ಲಾಕ್ ಅಂತ ಕರೀತಾರೆ ಆ ಅಟೋಮಿಕ್ ಕ್ಲಾಕಲ್ಲಿ ಸೀಜಿಯಮ್ ಅಂತ ಯೂಸ್ ಮಾಡ್ತಾರೆ ಇದು ಇಂಪಾರ್ಟೆಂಟ್ ಓಕೆ ಇದನ್ನು ಸ್ಪೇಸಲ್ಲಿ ಏನು ಸ್ಪೇಸ್ ಶಟಲ್ ಹೋಗ್ತಾವಲ್ಲ ಸ್ಪೇಸ್ ಶಟಲ್ ಅಲ್ಲೂ ಯೂಸ್ ಮಾಡ್ತಾರೆ ಅಟೋಮಿಕ್ ಕ್ಲಾಕ್ ದಟ್ ಈಸ್ ಸೀಜಿಯಮ್ ಮತ್ತು ಇಂಪಾರ್ಟೆಂಟ್ ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಇಲ್ಲಿ ಅಲ್ಯೂಮಿನಿಯಂ ಅಂತ ಇದೆ ಅಲ್ಯೂಮಿನಿಯಂ ಈ ಅಲ್ಯೂಮಿನಿಯಂ ಇಂಪಾರ್ಟೆಂಟ್ ಏನು ನೋಡ್ಕೊಳ್ಳಿ ಇಲ್ಲಿ ಈ ಅಲ್ಯೂಮಿನಿಯಮನ್ನು ನಾವು ಎದರಿಂದ ತೊಗೊಳ್ತೀವಿ ಒಂದು ಓರ್ ಅಂತ ಬರುತ್ತೆ ಬಾಕ್ಸೈಟಿಂದ ನಾವು ತೊಗೊಳೋದು ಯಾವುದು ಅಲ್ಯೂಮಿನಿಯಮನ್ನು ತೊಗೊಳ್ತೀವಿ ಹೆಂಗೆ ತೊಗೊಳ್ತೀವಿ ಯಾವ ಪ್ರೊಸೆಸ್ಸಿಂದ ತೊಗೊಳ್ತೀವಿ ಅಂದರೆ ಹಾಲ್ ಹೆರಾಲ್ಡ್ ಪ್ರೊಸೆಸ್ ಈ ಬಾಕ್ಸೈಟ್ ಓರ್ ಇದು ಅಲ್ಯೂಮಿನಿಯಮ್ನ ನಾವು ಎದರಿಂದ ತೊಗೊಳ್ತೀವಿ ಅಂದರೆ ಹಾಲ್ ಹೆರಾಲ್ಡ್ ಪ್ರೊಸೆಸ್ ಇಲ್ಲಿ ಬರಿತೀನಿ ನೋಡ್ಕೊಳ್ಳಿ ದಟ್ ಈಸ್ ಹಾಲ್ ಹೆರಾಲ್ಡ್ ಪ್ರೊಸೆಸ್ ಒಂದು ಕ್ರಿಯೆ ಬರುತ್ತೆ ಮೆಟಲರ್ಜಿಕಲ್ ಆಪ್ರೇಷನಲ್ಲಿ ಒಂದು ಕ್ರಿಯೆ ಬರುತ್ತೆ ಆ ಕ್ರಿಯೆ ಯಾವುದಂತಂದರೆ ಹಾಲ್ ಹೆರಾಲ್ಡ್ ಕ್ರಿಯೆ ಆ ಹಾಲ್ ಹೆರಾಲ್ಡ್ ಕ್ರಿಯೆಯಿಂದ ನಾವು ಅಲ್ಯೂಮಿನಿಯಮನ್ನು ಪಡ್ಕೋತೀವಿ ಯಾವುದರಿಂದ ಬಾಕ್ಸೈಟ್ ಇದರಿಂದ ಅಲ್ಯೂಮಿನಿಯಮ್ನ ಪಡ್ಕೊಳ್ಳೋದು ಯಾವುದು ಯಾವ ಮೆಥಡಿಂದ ಪಡ್ಕೋತೀವಿ ಅಂದರೆ ಹಾಲ್ ಹೆರಾಲ್ಡ್ ಪ್ರೊಸೆಸ್ಸಿಂದ ಪಡ್ಕೋತೀವಿ ಇದನ್ನು ಆಲ್ರೆಡಿ ಕ್ವಶನಲ್ಲಿ ಕೇಳಿದ್ದಾರೆ ಇದನ್ನು ಪಡ್ಕೊಂಡ ತಕ್ಷಣ ಏನಾಗುತ್ತೆ ಅಲ್ಯೂಮಿನಿಯಮನ್ನು ಇನ್ನೂ ಒಂದು ಕಡೆ ಯೂಸ್ ಮಾಡ್ತಾರೆ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಅಲ್ಯೂಮಿನಿಯಮನ್ನು ಥರ್ಮಿಟ್ ರಿಯಾಕ್ಷನ್ ಅಂತ ಕರೀತಾರೆ ಫಸ್ಟ್ ಇಷ್ಟು ಇದನ್ನು ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದಾದಮೇಲೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಇಷ್ಟು ಫಸ್ಟ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಓಕೆ ನೆಕ್ಸ್ಟ್ ಸಿ ನೋಡಿ ಅಲ್ಯೂಮಿನಿಯಮನ್ನು ನಾವು ಯಾವುದರಿಂದ ತೊಗೊಳ್ತೀವಿ ಅಂದರೆ ಹಾಲ್ ಹೆರಾಲ್ಡ್ ಕ್ರಿಯೆಯಿಂದ ಬಾಕ್ಸೈಟಿಂದ ನಾವು ಏನು ಮಾಡ್ತೀವಿ ಬಾಕ್ಸೈಟಿಂದ ನಾವು ಅಲ್ಯೂಮಿನಿಯಮನ್ನು ಪಡ್ಕೋತೀವಿ ಅಲ್ಯೂಮಿನಿಯಮ್ ಪಡ್ಕೊಂಡಾದಮೇಲೆ ಅಲ್ಯೂಮಿನಿಯಮನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ ಅಲ್ಯೂಮಿನಿಯಮನ್ನು ನಾವು ಥರ್ಮಿಟ್ ಕ್ರಿಯೆ ಅಂತ ಬರುತ್ತೆ ಈ ಥರ್ಮಿಟ್ ಕ್ರಿಯೆ ಏನು ಅಂತಂದರೆ ಎಲ್ಲಿ ಇವಾಗ ರೈಲ್ವೆ ಟ್ರ್ಯಾಕು ಮಧ್ಯದಲ್ಲಿ ಈ ಥರ ಬ್ರೇಕ್ ಆಗಿರುತ್ತೆ ಆ ಮಧ್ಯದಲ್ಲಿ ಬ್ರೇಕ್ ಆಗಿರೋದನ್ನು ಮತ್ತೆ ಜಾಯಿನ್ ಮಾಡಬೇಕಲ್ಲ ಅಂದರೆ ವೆಲ್ಡಿಂಗ್ ಅಂತ ಕರೀತಾರೆ ಮತ್ತೆ ಜಾಯಿನ್ ಮಾಡಬೇಕಲ್ಲ ಅವಾಗ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ಈ ಅಲ್ಯೂಮಿನಿಯಮ್ ಪ್ಲಸ್ ಫೆರಿಕ್ ಆಕ್ಸೈಡ್ Fe2O3 ಐರನ್ ಆಕ್ಸೈಡ್ ಅಂತ ಕರಿತೀವಿ ದಟ್ ಈಸ್ ಫೆರಿಕ್ ಆಕ್ಸೈಡ್ ಅಲ್ಯೂಮಿನಿಯಮ್ ಪ್ಲಸ್ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡ್ತಾರೆ ಹೀಟ್ ಮಾಡಿ ಇದರಲ್ಲಿ ಡೆಪಾಸಿಟ್ ಮಾಡ್ತಾರೆ ಅದಾದಮೇಲೆ ಏನಾಗುತ್ತೆ ಈ ರೈಲ್ವೆ ಹಳಿಗಳು ಕೂಡ್ಕೊಳ್ತವೆ ನೀವೊಂದು ಪಿಕ್ಚರ್ ನೋಡಿರ್ಬೋದು ಯಾವುದು ಅಂತಂದರೆ ಮೂವಿ ಭಾಗ್ಯವಂತರು ಅಂತ ಒಂದು ಮೂವಿ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕವರಿದ್ದಾಗ ಮಾಡಿರೋದು ಭಾಗ್ಯವಂತರು ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೆ ಅವರು ರೈಲ್ವೆ ಟ್ರ್ಯಾಕ್ ಮೇಲೆ ಹಾದು ಹೋಗಬೇಕಾದ್ರೆ ರೈಲ್ವೆ ಟ್ರ್ಯಾಕು ಕಟ್ ಆಗಿರೋದನ್ನು ನೋಡ್ತಾರೆ ಅದಾದಮೇಲೆ ಏನಾಗುತ್ತೆ ರೆಡ್ ಟಿ ಶರ್ಟ ಬಿಚ್ಚಿಬಿಟ್ಟು ಟ್ರೈನನ್ನು ನಿಲ್ಲಿಸ್ತಾರೆ ಅದೇನು ಕಟ್ ಆಗಿರುತ್ತಲ್ಲ ಅದನ್ನು ಜೋಡಿಸ್ಬೇಕಂದ್ರೆ ದೇ ವಿಲ್ ಯೂಸ್ ದಿಸ್ ರಿಯಾಕ್ಷನ್ ಆ ಥರ್ಮಿಟ್ ಕ್ರಿಯೆಯನ್ನು ಯೂಸ್ ಮಾಡ್ತಾರೆ ಆ ಥರ್ಮಿಟ್ ಕ್ರಿಯೆಯಲ್ಲಿ ಏನೇನು ಯೂಸ್ ಮಾಡ್ತಾರೆ ಅಂದರೆ ಅಲ್ಯೂಮಿನಿಯಮ್ಮು ಮತ್ತು
ಐರನ್ ಆಕ್ಸೈಡ್ ಅನ್ನು ಯೂಸ್ ಮಾಡ್ತಾರೆ ಈ ಕ್ವೆಶ್ಚನ್ ಕೇಳೋದು ತುಂಬಾ ಚಾನ್ಸ್ ಇದೆ ನೋಡ್ಕೊಳ್ಳಿ ಇದು ಓಕೆ ನೆಕ್ಸ್ಟ್ ಇದರಿಂದ ಹಾಗೆ ಹೇಳ್ತಾ ಹೋಗ್ತೀನಿ ಸೋ ನೋಡ್ಕೊಳ್ಳಿ ಫಸ್ಟ್ ಒನ್ ಮರ್ಕ್ಯೂರಿ 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 ಫಾರ್ಮುಲಾ ಏನು Hg ಮರ್ಕ್ಯೂರಿ ಫಾರ್ಮುಲಾ ಏನು Hg ಅಂದ್ರೆ ಪಾದರಸ ಮರ್ಕ್ಯೂರಿ ಅಂದ್ರೆ ಪಾದರಸ ಪಾದರಸ ಯಾವಾಗಲಾದರೂ ಯಾವುದೇ ಒಂದು ಮೆಟಲ್ ಜೊತೆ ಯಾವುದೇ ಒಂದು ಲೋಹದ ಜೊತೆ ಯಾವುದೇ ಒಂದು ಲೋಹದ ಜೊತೆ ಏನಾದರೂ ಕ್ರಿಯೆಯನ್ನು ಮಾಡ್ತಂದ್ರೆ ಕ್ರಿಯೆ ಮಾಡ್ತಂದ್ರೆ ಅದು ಅದು ಯಾವುದು ಕಾಂಪೌಂಡ್ ಫಾರ್ಮ್ ಮಾಡ್ತಂದ್ರೆ ಅಮಾಲ್ಗಮ್ ಅಂತ ಕಾಂಪೌಂಡ್ ಬರುತ್ತೆ ಅಮಾಲ್ಗಮ್ ಅಮಾಲ್ಗಮ್ ಅಂತ ಒಂದು ಕಾಂಪೌಂಡ್ ಬರುತ್ತೆ ಆ ಕಾಂಪೌಂಡ್ ನ ಏನು ಮಾಡ್ತಂದ್ರೆ ಫಾರ್ಮ್ ಮಾಡುತ್ತೆ ಮರ್ಕ್ಯೂರಿ ಯಾವುದೇ ಒಂದು ಲೋಹದ ಜೊತೆ ರಿಯಾಕ್ಟ್ ಆದ್ರೆ ಅಮಾಲ್ಗಮ್ ಅಂತ ಫಾರ್ಮ್ ಮಾಡುತ್ತೆ ಬಟ್ ಒಂದು ಎಕ್ಸೆಪ್ಷನ್ ಇದೆ ಆ ಎಕ್ಸೆಪ್ಷನ್ ಅಂತಂದ್ರೆ ಮರ್ಕ್ಯೂರಿ ಯಾವಾಗಲೂ ಐರನ್ ಜೊತೆಗೆ ಅಂದ್ರೆ ಕಬ್ಬಿನ ಜೊತೆಗೆ ರಿಯಾಕ್ಟ್ ಆಗೋದಿಲ್ಲ ಕಬ್ಬಿನ ಜೊತೆಗೆ ರಿಯಾಕ್ಟ್ ಆಗೋದಿಲ್ಲ ಹಿಂಗಾಗಿ ಅಮಾಲ್ಗಮ್ ಅನ್ನೋದು ಫಾರ್ಮ್ ಮಾಡದೇ ಇಲ್ಲ ಇದಕ್ಕೆ ಇದಾಗೋದ್ರಿಂದ ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ಮರ್ಕ್ಯೂರಿನ ಕಬ್ಬಿನದ ಕಂಟೇನರ್ ಒಳಗೆ ಸ್ಟೋರ್ ಮಾಡಿ ಇಡ್ತಾರೆ ಇಲ್ಲಿ ಮರ್ಕ್ಯೂರಿ ಇರುತ್ತೆ ಇದು ಹೊರಗಡೆ ಎಲ್ಲ ಕಬ್ಬಿನ ಇರುತ್ತೆ ಅದಕ್ಕೆ ಕಬ್ಬಿನದ ಕಂಟೇನರ್ ಒಳಗೆ ಕಬ್ಬಿನದ ಒಂದು ಬಾಕ್ಸ್ ಒಳಗೆ ಏನು ಮಾಡ್ತಾರೆ ಮರ್ಕ್ಯೂರಿಯನ್ನ ಸ್ಟೋರ್ ಮಾಡಿ ಇಡ್ತಾರೆ ಅದ ಯಾವ ರೀಸನ್ ಅಂತಂದ್ರೆ ಮರ್ಕ್ಯೂರಿ ಕಬ್ಬಿನ ಜೊತೆಗೆ ರಿಯಾಕ್ಷನ್ ಮಾಡದೇ ಇಲ್ಲ ಓಕೆ ದಟ್ ಇಸ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಕಾಪರ್ ಬರುತ್ತೆ ಅಂದ್ರೆ ತಾಮ್ರ ಅಂತ ಬರುತ್ತೆ ಕಾಪರ್ ಬರುತ್ತೆ ತಾಮ್ರ ಈ ಕಾಪರ್ ಎಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಹ್ಯೂಮನ್ ಬ್ಲಡ್ ಅಲ್ಲಿ ಹ್ಯೂಮನ್ ಬ್ಲಡ್ ಅಲ್ಲಿ ಇರುವಂತದ್ದು ಹ್ಯೂಮನ್ ಬ್ಲಡ್ ಅಲ್ಲಿ ಇರುವಂತ ಲೋಹ ಯಾವುದು ಅಂತಂದ್ರೆ ಐರನ್ ಈ ಐರನ್ ಇರೋದ್ರಿಂದ ಕಬ್ಬಿನ ಇರೋದ್ರಿಂದ ಏನಾಗುತ್ತೆ ಹ್ಯೂಮನ್ ಬ್ಲಡ್ ಮನುಷ್ಯನ ರಕ್ತ ಏನಿರುತ್ತೆ ಕೆಂಪು ಕಲರ್ ಆಗಿರುತ್ತೆ ಕೆಂಪು ಕಲರ್ ಅಲ್ಲಿ ಇರುತ್ತೆ ಯಾಕೆ ಅಂತಂದ್ರೆ ಐರನ್ ಇರುತ್ತೆ ಕಬ್ಬಿನ ಇರುತ್ತೆ ಓಕೆ ಹಿಮೋಗ್ಲೋಬಿನ್ ಅಲ್ಲಿ ಅದೇ ನೋಡ್ಕೊಳ್ಳಿ ಆಕ್ಟೋಪಸ್ ಬ್ಲಡ್ ಆಕ್ಟೋಪ್ಲಸ್ ಬ್ಲಡ್ ರಕ್ತ ಏನಾಗಿರುತ್ತೆ ರಕ್ತ ಯಾವಾಗಲೂ ಏನಿರುತ್ತೆ ನೀಲಿ ಕಲರ್ ಅಲ್ಲಿ ಇರುತ್ತೆ ಅಂದ್ರೆ ಬ್ಲೂ ಕಲರ್ ಅಲ್ಲಿ ಇರುತ್ತೆ ಆ ಬ್ಲೂ ಕಲರ್ ಯಾಕೆ ಅಂತಂದ್ರೆ ವಾಟ್ ಇಸ್ ದ ರೀಸನ್ ಫಾರ್ ಬ್ಲೂ ಕಲರ್ ಆಫ್ ಆಕ್ಟೋಪಸ್ ಇಸ್ ಬಿಕಾಸ್ ಇಟ್ ಇಸ್ ಹ್ಯಾವಿಂಗ್ ಕಾಪರ್ ಅದರಲ್ಲಿ ತಾಮ್ರ ಇರುತ್ತೆ ಆಕ್ಟೋಪಸ್ ರಕ್ತದಲ್ಲಿ ತಾಮ್ರ ಇರೋದ್ರಿಂದ ಅದರದ ಕಲರು ಬ್ಲಡ್ ಕಲರ್ ಏನಿರುತ್ತೆ ಬ್ಲೂ ಕಲರ್ ಇರುತ್ತೆ ಅದಕ್ಕೆ ಏನಂತ ಕರೀತಾರೆ ಅಂದರೆ ಹಿಮೋಸೈನಿನ್ ಅಂತ ಬರುತ್ತೆ ಹಿಮೋಸೈನಿನ್ ಈ ಕ್ವಶನ್ ಬರೋದು ತುಂಬ ಚಾನ್ಸಸ್ ಸಿ ಇಲ್ಲಿ ಇರುವಂಥ ಲೋಹ ಯಾವುದು ಹ್ಯೂಮನ್ ಬ್ಲಡ್ಡಲ್ಲಿ ಇರುವಂಥ ಲೋಹ ಕಬ್ಬಿನ ಅದೇ ಆಕ್ಟೋಪಸ್ ಬ್ಲಡ್ ಇರುವಂಥ ಲೋಹ ತಾಮ್ರ ಹಾಗಿದ್ರೆ ಇನ್ನೂ ಒಂದೆರಡು ಬರುತ್ತೆ ಯಾವುದಂತಂದರೆ ಇನ್ಸುಲಿನ್ ಅಲ್ಲಿರುವಂಥ ಲೋಹ ಯಾವುದು ಇನ್ಸುಲಿನ್ ಅಲ್ಲಿರುವಂಥ ಲೋಹ ಯಾವುದು ಅಂದರೆ ಜಿಂಕ್ ಇನ್ಸುಲಿನ್ ಅಲ್ಲಿರುವಂಥ ಲೋಹ ಜಿಂಕ್ ಮತ್ತು ಕ್ಲೋರೋಫಿಲ್ ಅಂದರೆ ಪತ್ರ ಹರಿತ್ತು ಅಂತ ಕರೀತಾರೆ ಪತ್ರ ಹರಿತ್ತು ಇದೆಲ್ಲ ಯೂಸ್ ಆಗುತ್ತೆ ಅಂದರೆ ಪ್ಲಾಂಟ್ಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಫೋಟೋಸಿಂಥಸಿಸ್ ಕ್ರಿಯೆ ಅಂತ ಕರೀತಾರೆ ಪ್ಲಾಂಟ್ಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಹೆಲ್ಪ್ ಆಗುತ್ತೆ ಇದು ಫುಡ್ ಪ್ರೊಡಕ್ಷನ್ಗೆ ಹೆಲ್ಪ್ ಆಗುತ್ತೆ ಇದರಲ್ಲಿರುವಂಥ ಲೋಹ ಯಾವುದು ಅಂದರೆ ಮ್ಯಾಗ್ನೇಷಿಯಂ ಇದರಲ್ಲಿರುವಂಥ ಲೋಹ ಯಾವುದು ಅಂದರೆ ಮ್ಯಾಗ್ನೇಷಿಯಂ ಇಲ್ಲಿ ನೋಡ್ಕೊಳ್ಳಿ ಇನ್ನೂ ಒಂದು ಇಂಪಾರ್ಟೆಂಟು ಜಿಂಕ್ ಈ ಜಿಂಕ್ ಮತ್ತೆ ಯೂಸ್ ಮಾಡ್ತಾರೆ ಅಂದರೆ ಉಲ್ಕನೀಕರಣ ಅಂತ ಕರೀತಾರೆ ಕನ್ನಡದಲ್ಲಿ ಉಲ್ಕನೀಕರಣ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅದನ್ನು ಉಲ್ಕನೈಜೇಷನ್ ಈ ಉಲ್ಕನೈಜೇಷನ್ ಅಂತ ಅಂದರೆ ಏನು ಅಂತಂದರೆ ರಬ್ಬರ್ನ ತೊಗೊಳ್ತಾರೆ ರಬ್ಬರು ಮೊದಲು ಯಾವಾಗಲೂ ಸಾಫ್ಟ್ ಇರುತ್ತೆ ಆ ಸಾಫ್ಟ್ ರಬ್ಬರ್ನ ಸಾರಿ ಆ ಉಲ್ಕ ಇದು ಉಲ್ಕನೀಕರಣದಲ್ಲೆಲ್ಲ ಸಿ ಉಲ್ಕನೀಕರಣ ಅಂತಂದರೆ ಸಿ ಸಾರಿ ಇನ್ನೊಂದ್ಸಲ ನೋಡ್ಕೊಳ್ಳಿ ಉಲ್ಕನೀಕರಣ ಅಂತ ಬರುತ್ತೆ ಓಕೆ ಇಲ್ಲಿ ನೋಡ್ಕೊಳ್ಳಿ ಉಲ್ಕನೀಕರಣ ಅಂತ ಬಂದಾಗ ಯಾವಾಗಲೂ ಉಲ್ಕನೈಜೇಷನ್ ಆಫ್ ರಬ್ಬರ್ ಅಂತ ಬರುತ್ತೆ ಈ ಉಲ್ಕನೈಜೇಷನ್ ಆಫ್ ರಬ್ಬರ್ ಅಂತಂದರೆ ಯಾವಾಗ ಸಾಫ್ಟ್ ರಬ್ಬರ್ ಇರುತ್ತಲ್ಲ ಆ ಸಾಫ್ಟ್ ರಬ್ಬರ್ನ ಹಾರ್ಡ್ ರಬ್ಬರ್ ಆಗಿ ಮಾಡಲಿಕ್ಕೆ ಅಂದರೆ ಮೃದು ರಬ್ಬರ್ನ ಗಡಸು ರಬ್ಬರ್ ಆಗಿ ಮಾಡಲಿಕ್ಕೆ ಏನು ಮಾಡ್ತಾರೆ ಸಲ್ಫರ್ ಜೊತೆಗೆ ಅದನ್ನು ಮಿಕ್ಸ್ ಮಾಡಿ ಬರ್ನ್ ಮಾಡ್ತಾರೆ ಅಂದರೆ ಇಲ್ಲಿ ಯೂಸ್ ಮಾಡುವಂಥದ್ದು ಯಾವುದು ಸಲ್ಫರ್ ಯೂಸ್ ಮಾಡುವಂಥದ್ದು ಯಾವುದು ಸಲ್ಫರ್ ಸಲ್ಫರ್ ಅಂದರೆ ಗಂಧಕ ಅಂತ ಕರೀತಾರೆ ಗಂಧಕ ಈ ಗಂಧಕದ ಜೊತೆಗೆ ಏನಾದರೂ ಹೀಟ್ ಮಾಡಿದ್ರೆ ರಬ್ಬರ್ನ ಹೀಟ್ ಮಾಡಿದ್ರೆ ಅದು ಗಡಸಾಗಿ ಬರುತ್ತೆ ರಫ್ ಆಗುತ್ತೆ ಅದನ್ನು ಏನಂತ ಕರೀತಾರೆ ಉಲ್ಕನೈಜೇಷನ್ ಆಫ್ ರಬ್ಬರ್ ಅಂತ ಕರೀತಾರೆ ನಾನಿಲ್ಲಿ ಆವಾಗಲೇ ನಿಮ್ಗೆ ಹೇಳಬೇಕಾದದ್ದು ಏನಂತಂದರೆ ಜಿಂಕ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಐರನ್ನ ತುಕ್ಕಿ ಹಿಡಿಬಾರ್ದು ಅಂತ ಒಂದು ಪ್ರೊಸೆಸ್ ಮಾಡ್ತಾರೆ ಆ ಪ್ರೊಸೆಸ್ಸಲ್ಲಿ ಜಿಂಕ್ನ ಏನು ಮಾಡ್ತಾರೆ ಜಿಂಕ್ನ ಐರನ್ ಸುತ್ತ ಏನು ಮಾಡ್ತಾರೆ ಐರನ್ ಸುತ್ತ ಜಿಂಕ್ ಲೇಪನ ಮಾಡ್ತಾರೆ ಇದೆಲ್ಲ ಜಿಂಕ್ ಮಾಡುತ್ತೆ ಇದೆಲ್ಲ ಜಿಂಕ್ ಇರುತ್ತೆ ಆ ಜಿಂಕ್ ಏನು ಹೆಲ್ಪ್ ಆಗುತ್ತೆ ಅಂದರೆ ಐರನ್ನ ಅಂದರೆ ಕಬ್ಬಿನ ತುಕ್ಕಿ ಹಿಡಿಯೋದನ್ನು ತಪ್ಪಿಸುತ್ತೆ ಅಲ್ಲಿ ಯೂಸ್ ಮಾಡುವಂಥದ್ದು ಯಾವುದು ಅಂತಂದರೆ ಜಿಂಕ್ ಅಂತ ಕರೀತಾರೆ ಅಲ್ಲಿ ಯೂಸ್ ಮಾಡುವಂಥದ್ದು ಜಿಂಕು ಈ ಉಲ್ಕನೈಜೇಷನಲ್ಲಿ ಯೂಸ್ ಮಾಡುವಂಥದ್ದು ಸಲ್ಫರ್ ಅದು ಗಂಧಕ
ಈ ಗಂಧಕ ಮತ್ತಲ್ಲಿ ಇರುತ್ತೆ ಅಂದ್ರೆ ಸಿ ಆನಿಯನ್ ಉಳ್ಳಾಗಡ್ಡೆಯಲ್ಲಿ ನೀವು ತಿಂತಿರಲ್ಲ ಉಳ್ಳಾಗಡ್ಡೆ ತಿಂದಾದ್ಮೇಲೆ ಒಂದು ಸ್ವಲ್ಪ ಗ್ಯಾಸ್ ಬರ್ಲಿಕ್ಕೆ ಶುರುವಾಗುತ್ತೆ ಆ ಗ್ಯಾಸ್ ಯಾವುದು ಅಂತಂದರೆ ಸಲ್ಫರ್ ಆಗಿರುತ್ತೆ ಆ ಗ್ಯಾಸ್ ಯಾವುದು ಅಂತಂದರೆ ಗಂಧಕದ್ದಾಗಿರುತ್ತೆ ಉಳ್ಳಾಗಡ್ಡೆ ಈರುಳ್ಳಿ ಈರುಳ್ಳಿಯಲ್ಲಿ ಇದು ಸಲ್ಫರ್ ಇರುತ್ತೆ ಸಲ್ಫರ್ ಓಕೆ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು ಓಕೆ ಸ್ಕ್ರೀನ್ಶಾಟ್ ತಗೊಳ್ಳಿ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡ್ಕೊಳ್ಳಿ ಓಕೆ ಇನ್ನೊಂದು ಇಂಪಾರ್ಟೆಂಟ್ ಕೆಮಿಸ್ಟ್ರಿಲಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಆ್ಯಸಿಡ್ ಆ್ಯಸಿಡ್ ಬೇಸಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಕನ್ನಡದಲ್ಲಿ ಅದನ್ನು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ ಕರೀತಾರೆ ಆಮ್ಲ ಪ್ರತ್ಯಾಮ್ಲ ಆ್ಯಂಡ್ ಲವಣಗಳು ಅಂತ ಕರೀತಾರೆ ಇದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಆ್ಯಸಿಡ್ಸ್ಗಳು ಕೇಳ್ತಾ ಹೋಗ್ತಾರೆ ನೀವೆಲ್ಲೂ ಈ ಆ್ಯಸಿಡ್ಸ್ಗಳು ನೆನ್ಪಿಟ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ನಿಮ್ಗೆ ಕೇಳೋದು ಟೊಮ್ಯಾಟೋದಲ್ಲಿ ಯಾವುದು ಬರುತ್ತೆ ಅಂತ ಕೇಳ್ತಾರೆ ಟೊಮ್ಯಾಟೋದಲ್ಲಿ ಬರೋದು ಯಾವುದು ಆಕ್ಸಾಲಿಕ್ ಆಮ್ಲ ಅಂತ ಬರುತ್ತೆ ಆಕ್ಸಾಲಿಕ್ ಆಮ್ಲ ಅಂತ ಬರುತ್ತೆ ಆಕ್ಸಾಲಿಕ್ ಆಮ್ಲ ಎಷ್ಟೋ ಜನ ಹೇಳ್ತಿರ್ತಾರೆ ಅಬ್ಸರ್ವ್ ಮಾಡಿ ನೋಡಿ ಟೊಮ್ಯಾಟೊ ಜಾಸ್ತಿ ತಿನ್ನಬೇಡಿ ಟೊಮ್ಯಾಟೊ ಜಾಸ್ತಿ ತಿಂದರೆ ಏನಾಗುತ್ತೆ ಕಿಡ್ನಿಯಲ್ಲಿ ಸ್ಟೋನ್ ಆಗುತ್ತೆ ಅಂತ ಹೇಳ್ತಾರೆ ಕಿಡ್ನಿಯಲ್ಲಿ ಹರಳುಗಳಾಗುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಎಷ್ಟೋ ಸಲ ಅವನು ಕ್ವಶನಲ್ಲಿ ಕೇಳಿದ್ದಾನೆ ಕಿಡ್ನಿಯಲ್ಲಿ ಹರಳುಗಳಾಗಿರುವಂಥದ್ದು ಕೆಮಿಕಲ್ ಫಾರ್ಮುಲಾ ಏನು ಅಂತ ಕೇಳಿದ್ದಾರೆ ಆ ಕೆಮಿಕಲ್ ಫಾರ್ಮುಲಾ ಕಿಡ್ನಿಯಲ್ ಸ್ಟೋನ್ಸ್ ಕೆಮಿಕಲ್ ಫಾರ್ಮುಲಾ ಇಸ್ ಕ್ಯಾಲ್ಸಿಯಂ ಆಕ್ಸಲೇಟ್ ಕ್ಯಾಲ್ಸಿಯಂ ಆಕ್ಸಲೇಟ್ ಕ್ಯಾಲ್ಸಿಯಂ ಆಕ್ಸಲೇಟ್ ಅಂತ ಕರೀತಾರೆ ಕ್ಯಾಲ್ಸಿಯಂ ಆಕ್ಸಲೇಟ್ ಇದರಿಂದ ಯಾವ ಕ್ವಶನ್ ಆದರೂ ಬರ್ಬೋದು ಟೊಮ್ಯಾಟೊಲ್ಲಿ ಇರುವಂಥ ಆಮ್ಲ ಯಾವುದು ಅಂತ ಕೇಳ್ಬೋದು ಆಕ್ಸಲಿಕ್ ಆಮ್ಲ ಅಂತ ಬರುತ್ತೆ ಹಾಗಿದ್ರೆ ಕಿಡ್ನಿಯಲ್ಲಿ ಆಗುವಂಥ ಸ್ಟೋನು ಅದರ ಕೆಮಿಕಲ್ ಫಾರ್ಮುಲಾ ಯಾವುದು ಅಂತ ಕೇಳ್ಬೋದು ಅದು ಕ್ಯಾಲ್ಸಿಯಂ ಆಕ್ಸಲೇಟ್ ನೆಕ್ಸ್ಟ್ ಬರುತ್ತೆ ಸಿಟ್ರಿಕ್ ಫ್ರೂಟ್ಸ್ ಅಂದರೆ ಲೆಮನ್ನು ಆರೆಂಜು ಕಿತ್ತಳೆ ನಿಂಬೆಹಣ್ಣು ಮತ್ತು ಕಿತ್ತಳೆಯಲ್ಲಿ ಇರುವಂಥದ್ದು ಯಾವುದು ಅಂತ ಯಾವುದು ಅಂತಂದರೆ ಇದು ಸಿಟ್ರಿಕ್ ಆ್ಯಸಿಡ್ ಸಿಟ್ರಿಕ್ ಆ್ಯಸಿಡ್ ಅಂದರೆ ಸಿಟ್ರಿಕ್ ಆಮ್ಲ ಅಂತ ಬರುತ್ತೆ ಸಿಟ್ರಿಕ್ ಆಮ್ಲ ಇದು ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ ರೀಸೆಂಟಾಗಿ ಕೊರೋನಾ ವೈರಸ್ ತುಂಬ ಜಾಸ್ತಿ ಇರೋದ್ರಿಂದ ಅಲ್ಲೇನು ಮಾಡಿದ್ರು ಅಂದರೆ ವಿಟಮಿನ್ ಸಿ ಟ್ಯಾಬ್ಲೆಟ್ ತೊಗೊಳಿಕ್ಕೆ ಸ್ಟಾರ್ಟ್ ಮಾಡಿದ್ರು ವಿಟಮಿನ್ ಸಿ ಟ್ಯಾಬ್ಲೆಟ್ ಕಂಟೆನ್ಸ್ ಸಿಟ್ರಿಕ್ ಆ್ಯಸಿಡ್ ಅಂದರೆ ಇಲ್ಲಿ ಏನಾಗ್ತಾ ಹೋಗುತ್ತೆ ವಿಟಮಿನ್ ಸಿ ಜಾಸ್ತಿ ಆದರೆ ಇದು ಸಿಟ್ರಿಕ್ ಆ್ಯಸಿಡ್ ಏನಾದರೂ ಜಾಸ್ತಿ ಆದರೆ ಹ್ಯೂಮನ್ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ ಅಂತ ಎಲ್ಲರೂ ಸುದ್ದಿ ಆಗ್ತಾ ಹೋಯಿತು ಅದಕ್ಕೆ ಈ ಆರೆಂಜನ್ನು ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದರಿಂದ ಅದು ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿ ಇರೋದರಿಂದ ಹಿ ಮೇ ಆಸ್ಕ್ ದಿಸ್ ಕ್ವಶನ್ ಆಲ್ಸೋ ಏನು ಕ್ವಶನು ಆರೆಂಜಲ್ಲಿ ಇರುವಂಥ ಆಮ್ಲ ಯಾವುದು ಅಂತ ಕೇಳ್ಬೋದು ಅದು ಸಿಟ್ರಿಕ್ ಆಮ್ಲ ಅಂತ ಬರುತ್ತೆ ನೆಕ್ಸ್ಟ್ ಥರ್ಡ್ ಒನ್ ಇಟ್ ಈಸ್ ಯೂರಿನ್ ಯೂರಿನ್ ಅಲ್ಲಿರುವಂಥ ಆಮ್ಲ ಯಾವುದು ಅಂತ ಕೇಳ್ಬೋದು ದಟ್ ಈಸ್ ಯೂರಿಕ್ ಆ್ಯಸಿಡ್ ಯೂರಿಕ್ ಆ್ಯಸಿಡ್ ಯೂರಿಕ್ ಆಮ್ಲ ಯೂರಿನ್ನಲ್ಲಿ ಇರುತ್ತೆ ಇಲ್ಲಿ ನೋಡ್ಕೊಳ್ಳಿ ಯೂರಿಕ್ ಆ್ಯಸಿಡ್ ಏನಾದರೂ ಬಾಡಿ ಒಳಗಡೆ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ಡೆಪಾಸಿಷನ್ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ಏನಾಗುತ್ತೆ ಅಂದರೆ ಜಾಯಿಂಟ್ ಪೇನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜಾಯಿಂಟ್ ಪೇನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ನೆಕ್ಸ್ಟ್ ನೋಡ್ಕೊಳ್ಳಿ ಫೋರ್ತ್ ಒನ್ ದಟ್ ಈಸ್ ಇಟ್ ಈಸ್ ಯೂರಿನ್ ಕಂಟೆನ್ಸ್ ಯೂರಿಕ್ ಆಮ್ಲ ಯೂರಿಕ್ ಆಮ್ಲ ಎಲ್ಲಿರುತ್ತೆ ಅಂದರೆ ಯೂರಿನ್ನಲ್ಲಿರುತ್ತೆ ನೆಕ್ಸ್ಟ್ ನೋಡ್ಕೊಳ್ಳಿ ನೆಕ್ಸ್ಟ್ ಇಟ್ ಈಸ್ ಟಾರ್ಟರಿಕ್ ಆ್ಯಸಿಡ್ ಟಾರ್ಟರಿಕ್ ಆ್ಯಸಿಡ್ ಈ ಟಾರ್ಟರಿಕ್ ಆ್ಯಸಿಡ್ ಎಲ್ಲಿರುತ್ತೆ ಅಂದರೆ ಹುಣಸೆ ಹಣ್ಣಿನಲ್ಲಿ ಟಾರ್ಟರಿಕ್ ಆಮ್ಲ ಎಲ್ಲೆಲ್ಲಿರುತ್ತೆ ಅಂದರೆ ಹುಣಸೆ ಹಣ್ಣಿನಲ್ಲಿ ಟಾರ್ಟರಿಕ್ ಆಮ್ಲ ಇರುತ್ತೆ ಇನ್ನೊಂದು ನೋಡ್ಕೊಳ್ಳಿ ಫಿಫ್ತ್ 1 ಮಾಲಿಕ್ ಆ್ಯಸಿಡ್ ಅಂದರೆ ಮಾಲಿಕ್ ಆಮ್ಲ ಎಲ್ಲಿರುತ್ತೆ ಅಂತ ನೋಡ್ಕೊಳ್ಳಿ ಮಾಲಿಕ್ ಆಮ್ಲ ಎಲ್ಲಿರುತ್ತೆ ಅಂದರೆ ಆ್ಯಪಲ್ ಮಾಲಿಕ್ ಆಮ್ಲ ಆ್ಯಪಲಲ್ಲಿ ಇರುತ್ತೆ ಸೇಬೆಹಣ್ಣಿನಲ್ಲಿ ಇರುವಂಥದ್ದು ಯಾವುದು ಮಾಲಿಕ್ ಆಮ್ಲ ಮಾಲಿಕ್ ಆ್ಯಸಿಡ್ ಮತ್ತು ಇನ್ನೊಂದು ನೋಡ್ಕೊಳ್ಳಿ ಇನ್ನೊಂದು ಬರುತ್ತೆ ಆ್ಯಸಿಡು 6th 1 ಈಗ ಆಲ್ರೆಡಿ ಕೇಳಿರುವಂಥ ಕ್ವಶನು ಯಾವುದು ಅಂತಂದರೆ ರೆಡ್ ಆ್ಯಂಟ್ಸ್ ಅಂದರೆ ಕೆಂಪು ಇರುವ ಏನಾದರೂ ಕಚ್ಚಿದ್ರೆ ಸ್ಕಿನ್ನಲ್ಲಿ ತುರಿಕೆ ಶುರುವಾಗುತ್ತೆ ಆ ತುರಿಕೆ ಎದಕ್ಕೆ ಶುರುವಾಗುತ್ತೆ ಅಂದರೆ ಈ ಕೆಂಪು ಇರುವೆ ಏನಾದರೂ ಕಚ್ಚಿದಾಗ ಅದು ಒಂದು ಆಮ್ಲವನ್ನು ಸ್ಕಿನ್ನಲ್ಲಿ ಬಿಡುತ್ತೆ ಆ ಆಮ್ಲ ಯಾವುದು ಅಂತಂದರೆ ಫಾರ್ಮಿಕ್ ಆಮ್ಲ ಅಥವಾ ಅದನ್ನು ಇನ್ನೂ ಒಂದು ಹೆಸರಿಂದ ಕರೀತಾರೆ ಅದನ್ನು ಏನಂತಂದರೆ ಮೆಥನೋಯಿಕ್ ಆಮ್ಲ ಇನ್ನೊಂದು ನೋಡ್ಕೊಳ್ಳಿ ಯಾವುದು ಅಂತಂದರೆ ಸಾಯಿಲಲ್ಲಿ ಇರುವಂಥದ್ದು ಯಾವುದು ಅಂತ ಕೇಳ್ತಾರೆ ಸಾಯಿಲಲ್ಲಿ ಇರುವಂಥ ಆಮ್ಲ ಯಾವುದು ಅಂತ ಕೇಳ್ತಾರೆ ಸಾಯಿಲಲ್ಲಿ ಇರುವಂಥ ಆಮ್ಲ ಹ್ಯೂಮಿಕ್ ಆ್ಯಸಿಡ್ ಓಕೆ ಇದನ್ನು ಆಲ್ರೆಡಿ ಮೊನ್ನೆ ನಡೆದಂಥ SDA ಅಲ್ಲಿ ಬಂದಿದೆ ಇದು
ಸಾಲಿಲಲ್ಲಿರುವಂಥದ್ದು ಹ್ಯೂಮಿಕ್ ಆ್ಯಸಿಡ್. ಅಂದರೆ ನೀವು ಎನಲೈಸ್ ಮಾಡ್ಬೋದು ಈ ಆಮ್ಲಗಳು ಪ್ರತ್ಯಾಮ್ಲ ಮತ್ತು ಲವಣ ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಇಲ್ಲಿಂದ ಯಾವುದಾದ್ರೂ ಒಂದು ಕ್ವಶನ್ ಹಾಗೆ ಎತ್ತಾಕೋ ಚಾನ್ಸಸ್ಸು ಇರುತ್ತೆ. ಓಕೆ, ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೂ ಒಂದೆರಡಿದೆ ನೋಡ್ಕೊಳ್ಳಿ, ಇಲ್ಲೇ ಆ್ಯಡ್ ಮಾಡ್ಕೊಂಬಿಡಿ. ಯಾವುದು ಅಂತಂದರೆ ಮಿಲ್ಕ್, ಹಾಲಲ್ಲಿರುವಂಥದ್ದು ಯಾವುದು? ಮಿಲ್ಕಲ್ಲಿರುವಂಥದ್ದು ಲ್ಯಾಕ್ಟಿಕ್ ಆ್ಯಸಿಡ್. ಲ್ಯಾಕ್ಟಿಕ್ ಆಮ್ಲ ಎಲ್ಲಿ ಇರುತ್ತೆ ಅಂದರೆ ಹಾಲಲ್ಲಿ ಇರುತ್ತೆ. ಓಕೆ, ಗೋಧಿಯಲ್ಲಿ ಯಾವುದಿರುತ್ತೆ? ಗೋಧಿಯಲ್ಲಿ ಇರುವಂಥದ್ದು ಆ್ಯಸಿಡ್ ಯಾವುದು ಅಂತಂದರೆ ಗ್ಲುಟಾಮಿಕ್ ಆ್ಯಸಿಡ್. ಗ್ಲುಟಾಮಿಕ್ ಆ್ಯಸಿಡ್ ಗೋಧಿಯಲ್ಲಿರುವಂಥದ್ದು ಗ್ಲುಟಾಮಿಕ್ ಆ್ಯಸಿಡ್. ಗೋಧಿಯಲ್ಲಿರುವಂಥದ್ದು ಯಾವುದು? ಗ್ಲುಟಾಮಿಕ್ ಆ್ಯಸಿಡ್. ಓಕೆ, ಇದಿಷ್ಟು ನಿಮಗೆ ಇಂಪಾರ್ಟೆಂಟು. ಇದನ್ನು ಇನ್ನೊಂದ್ಸಲಿ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ ರಿವಿಷನ್ ಮಾಡೋಕ್ಕೆ. ಓಕೆ, ನೆಕ್ಸ್ಟ್ ಮೂವ್ ಆಗೋಣ ನಾವು. ಇದನ್ನು ಇಂಪಾರ್ಟೆಂಟ್ ಇನ್ನೂ ಒಂದು ಆ್ಯಸಿಡನ್ನು ನೋಡೋಣ. ಇಂಪಾರ್ಟೆಂಟ್ ಆ್ಯಸಿಡ್ಸ್ ಯಾವುವು, ಮತ್ತು ಇಂಪಾರ್ಟೆಂಟ್ ಆಮ್ಲಗಳು, ಇಂಪಾರ್ಟೆಂಟ್ ಪ್ರತ್ಯಾಮ್ಲಗಳು, ಮತ್ತು ಇಂಪಾರ್ಟೆಂಟ್ ಲವಣಗಳನ್ನು ನೋಡ್ತಾ ಹೋಗೋಣ ಇವಾಗ. ಓಕೆ, ನೆಕ್ಸ್ಟ್ ಅಕ್ವರಿಜಿಯಾ ಅಂತ ಬರುತ್ತೆ. ಅಕ್ವರಿಜಿಯಾ, ಈ ಅಕ್ವರಿಜಿಯಾ ಅಂತಂದರೆ ಏನಂದರೆ ಇದನ್ನು ಸ್ಟ್ರಾಂಗ್ ಆಗಿ ಆಮ್ಲವನ್ನು ಮಾಡ್ತಾರೆ. ಹೆಂಗೆ ಸ್ಟ್ರಾಂಗ್ ಆಮ್ಲ ಮಾಡ್ತಾರೆ ಅಂದರೆ ಎಚ್ ಸಿ ಎಲ್ಲು ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಎಚ್ ಸಿ ಎಲ್ ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಮತ್ತು ಎಚ್ ಎನ್ ಓ ತ್ರೀ ಅಂದರೆ ನೈಟ್ರಿಕ್ ಆ್ಯಸಿಡ್ ಅಂತ ಕರೀತಾರೆ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ಎಚ್ ಎನ್ ಓ ತ್ರೀ ಇವನ್ನೆರಡನ್ನು ಮಿಕ್ಸ್ ಮಾಡಿದಾಗ ನಮಗೆ ಅಕ್ವರಿಜಿಯಾ ಅನ್ನೋದು ಬರುತ್ತೆ. ಈ ಅಕ್ವರಿಜಿಯಾ ಹೆಂಗೆ ಹೆಂಗೆ ಮಾಡ್ತಾರೆ ಅಂದರೆ ಎಚ್ ಸಿ ಎಲ್ನ 3 ಇದ್ದರೆ 3:1 ರೇಷ್ಯೋದಲ್ಲಿ ಮಿಕ್ಸ್ ಮಾಡ್ತಾರೆ. ಇದರ ಇಂಪಾರ್ಟೆನ್ಸ್ ಏನೇನಂತಂದರೆ, ಇಂಪಾರ್ಟೆಂಟ್ ಏನೇನಂತಂದರೆ ಇದನ್ನು ಮಿಕ್ಸ್ ಮಾಡಿದ್ರೆ ಸ್ಟ್ರಾಂಗ್ ಆ್ಯಸಿಡ್ ಆಗುತ್ತೆ, ಇದು ತುಂಬ ಸ್ಟ್ರಾಂಗು ಆಮ್ಲ ಆಗುತ್ತೆ. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಗೋಲ್ಡನ್ನ ಕರಗಿಸ್ತೀವಿ. ಗೋಲ್ಡನ್ನು ಕರಗಿಸ್ಬಿಟ್ಟು ಆರ್ನಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಅಂದರೆ ಆಭರಣಗಳನ್ನ ಮಾಡೋಕ್ಕೆ ನಾವು ಗೋಲ್ಡನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಕರಗಿಸ್ಬಿಟ್ಟು ಇದರಲ್ಲಷ್ಟೇ ಗೋಲ್ಡ್ ಕರಗುತ್ತೆ, ಅದಕ್ಕೆ ನಾವು ಇದನ್ನು ಏನಂತ ಕರಿತೀರಿ, ಅಕ್ವರಿಜಿಯಾ ಅಂತ ಕರಿತೀವಿ. ಅಕ್ವರಿಜಿಯಾ, ಅರ್ಥ ಆಯ್ತಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರತ್ಯಾಮ್ಲಗಳು ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಪ್ರತ್ಯಾಮ್ಲಗಳು, ಪ್ರತ್ಯಾಮ್ಲಗಳಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್. ಇದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕರೀತಾರೆ. ಇದನ್ನು ಇನ್ನೊಂದು ಹೆಸರು ಏನಂತಂದರೆ ಕಾಸ್ಟಿಕ್ ಸೋಡಾ. ಇದನ್ನು ಕಾಸ್ಟಿಕ್ ಸೋಡಾ ಯಾಕಂತಂದರೆ ನೋಡ್ಕೊಳ್ಳಿ, ಇಲ್ಲಿ ಸೋಡಿಯಂ ಅಂತ ಇದೆ, ಅದಕ್ಕೆ ಇದನ್ನು ಕಾಸ್ಟಿಕ್ ಸೋಡಾ ಅಂತ ಕರೀತಾರೆ. ಹಾಗಿದ್ರೆ ಇನ್ನೂ ಒಂದಿದೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಇದನ್ನು ನಾವೇನಂತ ಕರಿತೀವಿ ಅಂದರೆ ಕಾಸ್ಟಿಕ್ ಪೊಟ್ಯಾಷ್. ಇದನ್ನು ಯಾಕೆ ಕಾಸ್ಟಿಕ್ ಪೊಟ್ಯಾಷ್ ಅಂತಾರೆ, ಈ ಕೆ ಅಂದರೆ ಪೊಟ್ಯಾಷಿಯಂ, ಇಲ್ಲಿ ನೋಡ್ಕೊಳ್ಳಿ ಪೊಟ್ಯಾಷ್ ಅಂತ ಇದೆ, ಅದಕ್ಕೆ ಪೊಟ್ಯಾಷಿಯಂ ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಕಾಸ್ಟಿಕ್ ಪೊಟ್ಯಾಷ್ ಅಂತ ಕರಿತೀವಿ. ಇದೆಲ್ಲೂ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಸೋಪ್, ಇವೆರಡನ್ನು ಸೋಪ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಯಾವ್ಯಾವ ಸೋಪ್ ಮಾಡ್ಬೋದು? ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ಬಾತಿಂಗ್ ಸೋಪಾಗಿ ಯೂಸ್ ಮಾಡ್ತಾರೆ. ಬಾತಿಂಗ್ ಸೋಪ್ ಯೂಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸ್ನಾನದ ಸೋಪ್ ಯೂಸ್ ಮಾಡ್ತೀವಲ್ಲ, ತುಂಬ ಸ್ಮೂತ್ ಆಗಿರುತ್ತೆ. ಎದಕ್ಕೆ ಸ್ಮೂತ್ ಆಗಿರುತ್ತೆ ಅಂದರೆ ಅಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇರುತ್ತೆ. ಹಾಗೆ ವಾಷಿಂಗ್ ಸೋಪ್ ಅಂತ ಬರುತ್ತೆ. ಆ ವಾಷಿಂಗ್ ಸೋಪ್ ಮಾಡಬೇಕಾದ್ರೆ ಎದನ್ನು ಯೂಸ್ ಮಾಡ್ತಾರೆ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡ್ತಾರೆ. ವಾಷಿಂಗ್ ಸೋಪ್ ಯಾವಾಗ ನೋಡಿ, ಟಚ್ ಮಾಡಿ ನೋಡಿ, ಹಾರ್ಡಾಗಿರುತ್ತೆ. ಆ ಹಾರ್ಡ್ ಇರೋದು ಎದಕ್ಕೆ ಅಂತಂದರೆ ಗಡಸಾಗಿರುತ್ತೆ. ಎದಕ್ಕೆ ಅಂತಂದರೆ ಸೋಡಿಯಂ ಇರುತ್ತೆ. ಇನ್ನೂ ಒಂದು ಇಂಪಾರ್ಟೆಂಟ್ ಯಾವುದಂತಂದರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಇನ್ನೊಂದು ಇಂಪಾರ್ಟೆಂಟು ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ಇದನ್ನು ಏನಂತ ಕರೀತಾರೆ ಅಂದರೆ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತ ಕರೀತಾರೆ. ಇವಾಗ ಆ್ಯಸಿಡಿಟಿ ಆದಾಗ ನಾವು ಇನೋ ಅಂತ ತೊಗೊಳ್ತೀವಿ. ಆ ಇನೋದಲ್ಲಿ ಇರೋದು ಏನು ಅಂತಂದರೆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಇರುತ್ತೆ. ಆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ನ ಇನ್ನೊಂದು ಹೆಸರು ಏನು ಅಂತಂದರೆ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತ ಕರೀತಾರೆ. ಇದಿಷ್ಟು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು ಲವಣಗಳನ್ನ ನೋಡೋಣ. ಇಂಪಾರ್ಟೆಂಟ್ 3 ಲವಣಗಳಿದೆ, ಇಲ್ಲೇ ಮಾಡ್ಕೊಂಬಿಡಿಯೋದು. ಲವಣಗಳು ಯಾವ ಲವಣಗಳು ಅಂದರೆ, ಫಸ್ಟ್ ಒನ್ ಸೋಡಿಯಂ ಬೈಕಾರ್ಬೊನೇಟ್ NaHCO3. ಇದನ್ನು ಏನಂತ ಕರಿತಾರೆ ಅಂದರೆ ಸೋಡಿಯಂ ಬೈಕಾರ್ಬೊನೇಟ್. ಇದಕ್ಕೆ ಇನ್ನೊಂದು ಹೆಸರು ಏನಂತಂದರೆ ಸೋಡಿಯಂ ಬೈಕಾರ್ಬೊನೇಟ್. ಇದಕ್ಕೆ ನಾವು ಬೇಕಿಂಗ್ ಸೋಡಾ ಅಂತ ಕರಿತೀವಿ. ಅಂತಂದರೆ ಯಾವುದು? ಸೋಡಿಯಂ ಬೈಕಾರ್ಬೊನೇಟ್. ಇನ್ನೊಂದು ಬರುತ್ತೆ ಸೋಡಿಯಂ ಕಾರ್ಬೊನೇಟ್, Na2CO3. ಸೋಡಿಯಂ ಕಾರ್ಬೊನೇಟ್, ಈ ಸೋಡಿಯಂ ಕಾರ್ಬೊನೇಟ್ ಏನಂತಂದರೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಇನ್ನೊಂದು ನೇಮು ಸೋಡಿಯಂ ಕಾರ್ಬೊನೇಟ್ ಅಂದರೂ ವಾಷಿಂಗ್ ಸೋಡಾ ಅಂತ ಕರಿತೀವಿ. ವಾಷಿಂಗ್ ಸೋಡಾ, ಇವೆರಡು ಥರದ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. ಇನ್ನೊಂದು ಲವಣ ಬರುತ್ತೆ, ಅದ್ಯಾವುದು ಅಂತಂದರೆ ಅಲಮ್ ಅಂತ ಬರುತ್ತೆ. ಇಲ್ಲೇ ಬರಿತೀವಿ ನೋಡಿ, ಅಲಮ್. ಆ ಅಲಮ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ನಾವು ನೀರು ಶುದ್ಧೀಕರಣದಲ್ಲಿ ಯೂಸ್ ಮಾಡ್ತೀವಿ. ಇದನ್ನು ನೆನಪಿಟ್ಕೊಳ್ಳಿ, ಅಲಮ್ ಅನ್ನೋದು ಒಂದು ಲವಣ. ಆ ಲವಣವನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನೀರು ಶುದ್ಧೀಕರಣ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನಿಮಗೆ ಇನ್ನೊಂದು ನೆನಪಿರಬೇಕು, ಯಾವುದಂತಂದರೆ ಬ್ಲಡ್ ರಕ್ತದ ಪಿ ಎಚ್ ವ್ಯಾಲ್ಯೂ ಎಷ್ಟಿರುತ್ತಂದರೆ
7.4 ಅಂತ ಇರುತ್ತೆ ರಕ್ತದ ಪಿ ಎಚ್ ವ್ಯಾಲ್ಯೂ 7.4 ಪಿ ಎಚ್ ವ್ಯಾಲ್ಯೂ ಇಲ್ಲಿ ಅಬ್ಸರ್ವ್ ಮಾಡಿ ಯಾವಾಗೂ ಪಿ ಎಚ್ ಸ್ಕೇಲ್ ಹಿಂಗಿರುತ್ತೆ ಪಿ ಎಚ್ ಕೆ ಸ್ಕೇಲ್ ಹಿಂಗಿರುತ್ತೆ ಇಲ್ಲಿ 7 ಇರುತ್ತೆ 7 ಈಚ್ಗೆ 0 ಇತ್ತಂದರೆ ಇಲ್ಲಿ ಇಲ್ಲಿ ಏನಿರುತ್ತೆ ಅಂದರೆ ಆಮ್ಲ ಇರುತ್ತೆ 0 ಇಂದ 7 ಏನಾದರೂ ನಂಬರ್ ಇತ್ತಂದರೆ 1 2 3 4 5 6 7 ಅದನ್ನು ಆಮ್ಲ ಅಂತ ಕರಿತೀವಿ 7 ಇಂದ ಏನಾದರೂ 14 ಇತ್ತಂದರೆ 7 ಇಂದ 14 ಇತ್ತಂದರೆ ಅದನ್ನು ನಾವು ಪ್ರತ್ಯಾಮ್ಲ ಅಂತ ಕರಿತೀವಿ ಅದನ್ನು ನಾವು ಪ್ರತ್ಯಾಮ್ಲ ಅಂತ ಕರಿತೀವಿ ಹಾಗಿದ್ರೆ ಅಬ್ಸರ್ವ್ ಮಾಡಿ ನೋಡಿ ಇಲ್ಲಿ ರಕ್ತ ಎಷ್ಟಿದೆ ಪಿ ಎಚ್ ವ್ಯಾಲ್ಯೂ 7.4 ಇದೆ ರಕ್ತದ ಪಿ ಎಚ್ ವ್ಯಾಲ್ಯೂ ಎಷ್ಟು 7.4 ಹಾಗಿದ್ರೆ ಇದೆಷ್ಟು ಬಂತು 7 ಇಂದ 14 ವರೆಗೆ ಬಂತು ಇದನ್ನು ನಾವೇನಂತ ಕರಿತೀವಿ ಪ್ರತ್ಯಾಮ್ಲ ಅಂತ ಕರಿತೀವಿ ಇದನ್ನು ಏನಂತ ಕರಿತೀವಿ ರಕ್ತವು ಕ್ವೆಶ್ಚನ್ ಹೇಗೆ ಬರಬಹುದು ರಕ್ತವು ಒಂದು ಆಮ್ಲ ಪ್ರತ್ಯಾಮ್ಲ ಲವಣಗಳು ನಿಮಗೆ ಗೊತ್ತಾಗಿದೆ ಇಲ್ಲಿ ಏನಂತ 7.4 ಅಂತಂದ್ರೆ ಇದೇನಿರುತ್ತೆ ಪ್ರತ್ಯಾಮ್ಲ ಇರುತ್ತೆ ಇದಿಷ್ಟು ಆಮ್ಲ ಪ್ರತ್ಯಾಮ್ಲ ಮತ್ತೆ ಲವಣಗಳಿಂದ ತುಂಬಾ ಇಂಪಾರ್ಟೆಂಟ್ ಇರುವಂತ ಒಂದು ಪಾಯಿಂಟ್ಸ್ ಗಳು ನಿಮಗೆ ಇದರಿಂದ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಇದನ್ನ ನೋಟ್ ಸ್ಕ್ರೀನ್ಶಾಟ್ ತಗೊಳ್ಳಿ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡ್ಕೊಳ್ಳಿ ನೀರಿನ ಗಡಸು ಗಡಸುತನ ಓಕೆ ನೀರು ನೀರು ಎಚ್ 2 ಇಂದ ಮಾಡಿರುತ್ತೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇಂದ ಮಾಡಿರುತ್ತೆ ನೀರು ಯಾವಾಗಲೂ ಎರಡು ತರ ಡಿವೈಡ್ ಮಾಡ್ತೀವಿ ಒಂದು ಸಾಫ್ಟ್ ವಾಟರ್ ಸಾಫ್ಟ್ ವಾಟರ್ ಅಂದರೆ ಮೃದು ನೀರು ಅಂತ ಕರಿತೀವಿ ಮೃದು ನೀರು ಅಂತ ಕರಿತೀವಿ ಇನ್ನೊಂದು ಏನಂತ ಕರಿತೀವಿ ಹಾರ್ಡ್ ವಾಟರ್ ಹಾರ್ಡ್ ವಾಟರ್ ಹಾರ್ಡ್ ವಾಟರ್ ಅಂತಂದರೆ ಗಡಸು ನೀರು ಅಂತ ಕರಿತೀವಿ ಗಡಸು ನೀರು ಈ ಗಡಸು ನೀರು ಎದಕ್ಕಾಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಕೊಳ ನೀರಿನ ಕೊಳ ಕೆರೆಯಲ್ಲಿ ಅಲ್ಲೆಲ್ಲ ಏನಾಗುತ್ತೆ ಗಡಸು ನೀರು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲೆಲ್ಲ ಹೇಳ್ತಾರೆ ನೋಡಿ ಗಡಸು ನೀರಿದೆ ಅದಕ್ಕೆ ತುಂಬ ಚೆನ್ನಾಗಿ ಬಟ್ಟೆ ಕೊಳೆ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ ಅದು ಎದಕ್ಕಾಗುತ್ತೆ ಅಂದರೆ ಗಡಸು ನೀರು ಎದಕ್ಕಾಗುತ್ತೆ ಅಂದರೆ ಇಲ್ಲಿ ಅಯಾನ್ಗಳು ಸೇರುತ್ತೆ ಯಾವ ಅಯಾನ್ಗಳು ಸೇರುತ್ತೆ ಅಂದರೆ ಲೋಹಗಳು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಲೋಹಗಳು ಏನಾದರೂ ನೀರಿನಲ್ಲಿ ಸೇರಿದ್ರೆ ಅವಾಗ ಏನಾಗುತ್ತೆ ಅದು ಗಡಸು ನೀರು ಆಗುತ್ತೆ ಓಕೆ ಅದೇ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಅಯಾನ್ಗಳು ಏನಾದರೂ ಮತ್ತೆ ಇದು ಗಡಸು ನೀರನ್ನ ಎರಡು ಟೈಪ್ ಆಗಿ ಡಿವೈಡ್ ಮಾಡ್ತೀವಿ ಆ ಎರಡು ಟೈಪ್ ಯಾವುದು ಅಂತಂದರೆ ಫಸ್ಟು ಟೆಂಪ್ರವರಿ ಹಾರ್ಡ್ ವಾಟರ್ ಟೆಂಪ್ರವರಿ ಹಾರ್ಡ್ ವಾಟರ್ ಇದನ್ನು ಏನಂತ ಕರೀತಾರೆ ತಾತ್ಕಾಲಿಕ ಗಡಸುತನ ತಾತ್ಕಾಲಿಕ ಗಡಸುತನ ಇನ್ನೊಂದು ಏನಂತೆ ಪರ್ಮನೆಂಟ್ ಹಾರ್ಡ್ ವಾಟರ್ ಪರ್ಮನೆಂಟ್ ಹಾರ್ಡ್ ವಾಟರ್ ಇದನ್ನು ಪರ್ಮನೆಂಟ್ ಹಾರ್ಡ್ ವಾಟರ್ ಅಂತ ಕರೀತಾರೆ ಇದು ತಾತ್ಕಾಲಿಕವಾದದ್ದು ಇದು ಪರ್ಮನೆಂಟ್ ಆಗಿ ಹಾರ್ಡ್ ವಾಟರ್ ಆಗಿರುತ್ತೆ ಇದು ಆಗೋ ರೀಸನ್ ಏನಂತಂದರೆ ಈ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಲೋಹದ ಜೊತೆಗೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಲೋಹದ ಜೊತೆಗೆ ಏನಾದರೂ ಬೈಕಾರ್ಬೊನೇಟ್ ಅಂತ ಬರುತ್ತೆ ಬೈಕಾರ್ಬೊನೇಟ್ ಏನಾದರೂ ಸೇರಿತು ಅಂದರೆ ಅದನ್ನು ನಾವು ಅವಾಗ ಏನಂತ ಕರಿತೀವಿ ಹಾರ್ಡ್ ವಾಟರ್ ಅಥವಾ ತಾತ್ಕಾಲಿಕ ಗಡಸು ನೀರು ಅಂತ ಕರಿತೀವಿ ಅದು ಹೇಗಾಗುತ್ತೆ ಅಂದರೆ ಸಿ ಕ್ಯಾಲ್ಸಿಯಂ ಸಿ ಎ ಎನ್ ಎ ದಟ್ ಇಸ್ ಕ್ಯಾಲ್ಸಿಯಂ ಎಚ್ ಸಿ ಓ ತ್ರೀ ಎಚ್ ಸಿ ಓ ತ್ರೀ ಅಂತಂದರೆ ಬೈಕಾರ್ಬೊನೇಟ್ ಅಂತ ಕರಿತೀವಿ ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಅಥವಾ ಮ್ಯಾಗ್ನೀಷಿಯಂ ಬೈಕಾರ್ಬೊನೇಟ್ ಅಂತ ಅಯಾನ್ಗಳು ಆಗುತ್ತೆ ಇದೇನಾದರೂ ನೀರಲ್ಲಿ ಬಂತಂದರೆ ಏನಾಗುತ್ತೆ ಅದು ತಾತ್ಕಾಲಿಕ ಹಾರ್ಡ್ ವಾಟರ್ ಆಗುತ್ತೆ ತಾತ್ಕಾಲಿಕ ಗಡಸುತನ ಆಗುತ್ತೆ ಅದೇ ಇಲ್ಲಿ ನೋಡ್ಕೊಳ್ಳಿ ಪರ್ಮನೆಂಟ್ ಹಾರ್ಡ್ ವಾಟರ್ ಯಾವಾಗುತ್ತೆ ಪರ್ಮನೆಂಟ್ ಹಾರ್ಡ್ ವಾಟರ್ ಯಾವಾಗುತ್ತೆ ಅಂದರೆ ಯಾವಾಗ ಕ್ಲೋರೈಡ್ಸ್ ಅಥವಾ ಸಲ್ಫೈಡ್ಸ್ ಕ್ಲೋರೈಡ್ಸ್ ಅಥವಾ ಸಲ್ಫೈಡ್ಸ್ ಅಯಾನ್ಗಳು ಈ ಮತ್ತು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಜೊತೆಗೆ ಏನಾದರೂ ಮಿಕ್ಸ್ ಆದರೆ ಅವಾಗ ಏನಾಗುತ್ತೆ ಪರ್ಮನೆಂಟ್ ಹಾರ್ಡ್ ವಾಟರ್ ಆಗುತ್ತೆ ಹಾಗಿದ್ರೆ ಎಕ್ಸಾಂಪಲ್ ನೋಡ್ಕೊಳ್ಳಿ ಕ್ಯಾಲ್ಸಿಯಂ ಸಿ ಎ ಸಿ ಎಲ್ 2 ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ಇರ್ಬೋದು ಅಥವಾ ಮ್ಯಾಗ್ನೀಷಿಯಂ ಕ್ಲೋರೈಡ್ ಇರ್ಬೋದು ಎಮ್ ಜಿ ಸಿ ಎಲ್ 2 ಇರ್ಬೋದು ಅಥವಾ ಸಲ್ಫೈಡ್ ಅಂತ ಬಂದಾಗ ಕ್ಯಾಲ್ಸಿಯಂ ಸಲ್ಫೈಡ್ ಇರ್ಬೋದು ಅಥವಾ ಮ್ಯಾಗ್ನೀಷಿಯಂ ಸಲ್ಫೈಡ್ ಇರ್ಬೋದು ಈ ಥರ ಏನಾದರೂ ಯಾವುದಾದ್ರೂ ಒಂದು ಅಯಾನು ಬಂತಂದರೆ ನೀರೇನಾಗುತ್ತೆ ಪರ್ಮನೆಂಟ್ ಹಾರ್ಡ್ ವಾಟರ್ ಆಗುತ್ತೆ ಪರ್ಮನೆಂಟ್ ಹಾರ್ಡ್ ವಾಟರ್ ಆಗುತ್ತೆ ಹಾಗಿದ್ರೆ ಇದನ್ನು ಹೇಗೆ ನಾವು ಮತ್ತೆ ಮೃದುವಾಗಿ ನೀರನ್ನ ಮಾಡ್ಬೋದು ಯಾವ ಮೆಥಡಿಂದ ನೀರನ್ನ ಮಾಡ್ಬೋದು ಮೃದುವಾಗಿ ನೀರನ್ನ ಮಾಡ್ಬೋದು ಫಸ್ಟ್ ಒನ್ ಇಲ್ಲಿ ನೋಡ್ಕೊಳ್ಳಿ ಟೆಂಪ್ರರಿ ಹಾರ್ಡ್ ವಾಟರ್ನ ತೆಗಿಲಿಕ್ಕೆ ಅಂದರೆ ತಾತ್ಕಾಲಿಕ ಹಾರ್ಡ್ ವಾಟರ್ನ ಗಡಸುತನವನ್ನು ತೆಗಿಲಿಕ್ಕೆ ನಾವೇನು ಮಾಡ್ತೀವಿ ಬಾಯ್ಲ್ ಮಾಡಿದ್ರೆ ಏನಾಗುತ್ತೆ ಇವೆಲ್ಲ ಅಯಾನ್ಗಳು ಹೋಗ್ಬಿಡುತ್ತೆ ಮತ್ತೆ ಅದು ಮೃದು ವಾಟರ್ ಆಗುತ್ತೆ ಮೃದು ನೀರಾಗುತ್ತೆ ಹಾಗಿದ್ರೆ ಬಾಯ್ಲ್ ಹೇಗೆ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನೀವು ಬೆಳಗ್ಗೆ ಸ್ನಾನ ಮಾಡಬೇಕಂತ ಒಂದು ಕಾಯಿಲ್ ಯೂಸ್ ಮಾಡ್ತೀವಿ ನೈಕ್ರೋಮ್ ಕಾಯಿಲ್ ಅಂತ ಕರೀತಾರೆ ಅದೇ ಯಾವ ಕಾಯಿಲು ನಿಕ್ರೋಮ್ ಅಂತ ನೋಡ್ಕೊಳ್ಳಿ ಇಲ್ಲಿ ನಿಕ್ಕಲ್ಲು ಕ್ರೋಮಿಯಮ್ಮು ಮತ್ತು ಐರನ್ ಈ ನಿಕ್ರೋಮ್ ಕಾಯಿಲ್ ಎದರಿಂದ ಮಾಡಿರ್ತಾರೆ ನಿಕ್ಕಲ್ ಕ್ರೋಮಿಯಮ್ ಆ್ಯಂಡ್ ಒನ್ ಮೋರ್ ಇಸ್ ದೇರ್ ದಟ್ ಇಸ್ ಐರನ್ ಅಂದರೆ ಕಬ್ಬಿಣ ನಿಕ್ಕಲ್ಲು ಕ್ರೋಮಿಯಮು ಮತ್ತು ಕಬ್ಬಿಣದಿಂದ ಮಾಡಿರುವಂಥ ಇದಿರುತ್ತಲ್ಲ ವೈರ್ ಇರುತ್ತಲ್ಲ ಅದನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಹೀಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅದನ್ನು ಮತ್ತಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಯೂಸ್ ಮಾಡ್ತಾರೆ ಐರನ್ ಬಾಕ್ಸಲ್ಲಿ ಅದು ನಿಕ್ರೋಮ್ ವೈರೇ ಯೂಸ್ ಮಾಡ್ತಾರೆ
ಓಕೆ ಇಲ್ಲಿ ನೋಡ್ಕೊಳ್ಳಿ ಬೆಳಗ್ಗೆ ಏನಾದರೂ ನೀವು ಹೀಟ್ ಮಾಡ್ತಾ ಹೋದರೆ ಏನಾಗುತ್ತೆ ಒಂದು ಸ್ವಲ್ಪ ದಿನ ನೀವು ಫಸ್ಟ್ ತಂದಾಗ ಏನಾಗುತ್ತೆ ಶೈನಿ ಇರುತ್ತೆ ಶೈನ್ ಆಗ್ತಾ ಇರುತ್ತೆ ಅದಾದಮೇಲೆ ಸ್ವಲ್ಪ ಒಂದು 5-6 ತಿಂಗಳಾದಮೇಲೆ ಹೀಟ್ ಮಾಡಿ ಮಾಡಿ ಏನಾಗುತ್ತೆ ಮೇಲ್ಗಡೆ ಒಂದು ವೈಟ್ ಕಲರು ಏನಾಗುತ್ತೆ ಲೇಯರ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಬಿಳಿಯ ಬಿಳಿಯಾದಂಥ ಒಂದು ಲೇಯರ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಆ ಬಿಳಿ ಲೇಯರ್ ಏನು ಅಂತಂದರೆ ಇದೆಲ್ಲ ಕರಗಿಬಿಟ್ಟು ಆ ಅಯಾನ್ಗಳು ಆ ವೈರ್ ಮೇಲೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಆ ಅಯಾನ್ಗಳು ಯಾವುದು ಅಂತಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆ ಬಿಳಿ ಲೇಯರ್ ಈ ಥರ ಇರುತ್ತೆ ಈ ಥರ ಇರುತ್ತೆ ನೋಡಿ ವೈರ್ ಈ ಥರ ಇರುತ್ತೆ ಆ ವೈರ್ ಮೇಲೆ ಬಿಳಿ ಲೇಯರ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಆ ಬಿಳಿ ಲೇಯರ್ ಕೆಮಿಕಲ್ ಫಾರ್ಮುಲಾ ಕೇಳಿದ್ರು ಅದೇನಂತಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಮ್ಯಾಗ್ನೇಷಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಮ್ಯಾಗ್ನೇಷಿಯಂ ಕಾರ್ಬೋನೇಟು ಆ ಬಿಳಿ ಲೇಯರ್ ಕೆಮಿಕಲ್ ಫಾರ್ಮುಲಾ ಇರುತ್ತೆ ಓಕೆ ಇನ್ನೂ ಒಂದು ಮೆಥಡ್ ಯಾವುದಂತಂದರೆ ಕ್ಲರ್ಕ್ಸ್ ಮೆಥಡ್ ಅಂತ ಬರುತ್ತೆ ಕ್ಲರ್ಕ್ಸ್ ಮೆಥಡ್ ಕ್ಲರ್ಕ್ಸ್ ಮೆಥಡ್ ಈ ಕ್ಲರ್ಕ್ಸ್ ಮೆಥಡ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಈ ತಾತ್ಕಾಲಿಕ ಗಡಸುತನನ್ನು ತೆಗಿಲಿಕ್ಕೆ ಕ್ಲರ್ಕ್ಸ್ ಮೆಥಡ್ ಯೂಸ್ ಮಾಡ್ತಾರೆ ಅಂದರೆ ಇಲ್ಲಿ ಏನು ಯೂಸ್ ಮಾಡ್ತಾರೆ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ ಸುಣ್ಣ ಅಂತ ಕರಿತೀವಿ ಕನ್ನಡದಲ್ಲಿ ಸುಣ್ಣ ಅಂತ ಕರಿತೀವಿ ಈ ತಾತ್ಕಾಲಿಕ ಗಡಸು ವಾಟರ್ಗೆ ಸುಣ್ಣ ಏನಾದರೂ ಸೇರಿಸಿದ್ರೆ ಆವಾಗ ತಾತ್ಕಾಲಿಕ ಗಡಸುತನ ಹೋಗ್ಬಿಡುತ್ತೆ ಓಕೆ ಇವೆರಡೂ ಮೆಥಡನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ತಾತ್ಕಾಲಿಕ ಗಡಸುತನನ ರಿಮೂವ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಹಾಗಾದರೆ ಇಲ್ಲಿ ಬನ್ನಿ ಪರ್ಮನೆಂಟ್ ಹಾರ್ಡ್ ವಾಟರ್ ಇಲ್ಲಿ ರಿಮೂವ್ ಮಾಡಲಿಕ್ಕೆ ಏನೇನು ಯೂಸ್ ಮಾಡ್ತೀವಿ ಫಸ್ಟ್ ಒನ್ ನಾವು ವಾಷಿಂಗ್ ಸೋಡಾನ ಆ್ಯಡ್ ಮಾಡ್ತೀವಿ ಆ ವಾಷಿಂಗ್ ಸೋಡಾ ಆಲ್ರೆಡಿ ಹೇಳಿದ್ದೀನಿ ಲವಣಲ್ಲಿ ಲವಣಗಳು ಹೇಳಬೇಕಾದ್ರೆ ವಾಷಿಂಗ್ ಸೋಡಾ ಅಂತ ಹೇಳಿದೆ ಅದೇನಂತಂದರೆ Na2CO3 ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಕಾರ್ಬೋನೇಟ್ ಇದನ್ನು ಏನಂತ ಕರೀತಾರೆ ಅಂದರೆ ವಾಷಿಂಗ್ ಸೋಡಾ ಅಂತ ಕರೀತಾರೆ ವಾಷಿಂಗ್ ಸೋಡಾ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ನೀವು ಸರ್ಫ್ ಎಕ್ಸಲು ಡಿಟರ್ಜೆಂಟ್ಸು ಇವೆಲ್ಲ ಆ್ಯಡ್ ಮಾಡ್ತಿರಲ್ಲ ಆ ಮೆಥಡ್ ಇದು ಆ ಮೆಥಡು ವಾಷಿಂಗ್ ಸೋಡಾನ ಆ್ಯಡ್ ಮಾಡ್ತೀರಾ ಆ್ಯಡ್ ಮಾಡಿದ ತಕ್ಷಣ ಏನಾಗುತ್ತೆ ಪರ್ಮನೆಂಟ್ ಹಾರ್ಡ್ ವಾಟರ್ ಹೋಗ್ಬಿಡುತ್ತೆ ಎಲ್ಲ ಬುರುಗ್ ಬಂದುಬಿಟ್ಟು ಏನಾಗುತ್ತೆ ಪರ್ಮನೆಂಟ್ ಹಾರ್ಡ್ ವಾಟರ್ ಇದ್ದದ್ದು ಹೋಗ್ಬಿಡುತ್ತೆ ಅದು ಮೃದು ವಾಟರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ನೋಡ್ಕೊಳ್ಳಿ ಇನ್ನೊಂದು ಬರುತ್ತೆ ಇನ್ನೊಂದು ಯಾವುದಂತಂದರೆ ಪರ್ಮುಟಿಟ್ ಮೆಥಡ್ ಅಂತ ಕರೀತೀವಿ ಪರ್ಮುಟಿಟ್ ಕ್ರಿಯೆ ಅಂತ ಕರಿತೀವಿ ಪರ್ಮುಟಿಟ್ ಕ್ರಿಯೆ ಈ ಪರ್ಮುಟಿಟ್ ಕ್ರಿಯೆಯಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಕೆಮಿಕಲ್ನ ಯೂಸ್ ಮಾಡ್ತೀವಿ ಆ ಕೆಮಿಕಲ್ ಹೆಸರು ಏನಂತಂದರೆ ಜಿಯೋಲೈಟ್ ಅಂತ ಬರುತ್ತೆ ಜಿಯೋಲೈಟ್ ಆ ಜಿಯೋಲೈಟ್ ಕೆಮಿಕಲ್ ಏನಾದರೂ ಯೂಸ್ ಮಾಡಿದ್ರೆ ಏನಾಗುತ್ತೆ ಈ ಪರ್ಮನೆಂಟ್ ಹಾರ್ಡ್ ವಾಟರ್ ಇದ್ದದ್ದು ಹೋಗ್ಬಿಟ್ಟು ಮೃದು ವಾಟರ್ ಆಗುತ್ತೆ ಇದಿಷ್ಟು ನಿಮ್ಮ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟು ಇವಿಷ್ಟು ಏನಂತಂದರೆ ಕ್ರಿಯೆ ಈ ಪರ್ಮನೆಂಟ್ ಹಾರ್ಡ್ ವಾಟರ್ನ ತೆಗಿಲಿಕ್ಕೆ ಇರುವಂಥ ಕ್ರಿಯೆ ಈ ಕ್ರಿಯೆ ಯಾವುದಕ್ಕಂದರೆ ಟೆಂಪ್ರರಿ ತಾತ್ಕಾಲಿಕ ಹಾರ್ಡ್ ವಾಟರ್ ತೆಗಿಲಿಕ್ಕಿರುವಂಥ ಕ್ರಿಯೆ ಓಕೆ ಇದಿಷ್ಟು ನಿಮಗೆ ಇಂಪಾರ್ಟೆಂಟು ನೋಡ್ಕೊಳ್ಳಿ ಇದು ಸ್ಕ್ರೀನ್ ಶಾಟ್ ತೊಗೊಳ್ಳಿ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಓಕೆ ನೆಕ್ಸ್ಟ್ ಇನ್ನು ನೋಡ್ಕೊಳ್ಳಿ ಇನ್ನೂ ಇಂಪಾರ್ಟೆಂಟ್ ಯಾವುದು ನಿಮ್ಮ ಎಕ್ಸಾಮ್ಗೆ ಯಾವುದು ಅಂತಂದರೆ ಅದಿರುಗಳು ಅಂತ ಬರುತ್ತೆ ಅದಿರುಗಳು ಈ ಅದಿರುಗಳು ಅಂತಂದರೆ ಓರ್ಸ್ ಅಂತ ಕರಿತೀವಿ ಯಾವ ಮೆಟಲ್ನ ನಾವು ಯಾವ ಅದಿರಿಂದ ತೊಗೊಳ್ತೀವಿ ಅದು ಇಂಪಾರ್ಟೆಂಟು ನಿಮಗೆ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಕೇಳಿರುವಂಥವು ಇಂಪಾರ್ಟೆಂಟ್ ಇರುವಂಥದ್ದು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಕ್ಯಾಲ್ಸಿಯಂ ಹಿಂದೆ ಒಂದು PSI ಎಕ್ಸಾಮಲ್ಲಿ ಕೇಳಿರುವಂಥದ್ದು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಲೋಹಗಳನ್ನ ಎದರಿಂದ ಪಡ್ಕೋತೀವಿ ಅಂತಂದರೆ ಒಂದು ಬರುತ್ತೆ ಆ ಅದಿರು ಹೆಸರು ಏನಂತಾರೆ ಡೋಲೋಮೈಟ್ ಅಂತ ಬರುತ್ತೆ ಡೋಲೋಮೈಟ್ ಈ ಡೋಲೋಮೈಟ್ ಆಲ್ರೆಡಿ ಕೇಳಿದರೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಎರಡೂ ಈ ಡೋಲೋಮೈಟ್ ಎಂಬ ಅದಿರಿನಿಂದ ನಾವು ಪಡ್ಕೋತೀವಿ ಓಕೆ ನೆಕ್ಸ್ಟ್ ನೋಡ್ಕೊಳ್ಳಿ ಮರ್ಕ್ಯೂರಿ ಫಾರ್ಮುಲಾ HG ಮರ್ಕ್ಯೂರಿ ಫಾರ್ಮುಲಾ ಅಂದರೆ ಪಾದರಸದ ಫಾರ್ಮುಲಾ HG ಆ ಪಾದರಸನ ನಾವು ಎದರಿಂದ ಪಡ್ಕೋತೀವಿ ಅಂದರೆ ಯಾವುದರಿಂದ ಪಡ್ಕೋತೀರಿ ಅಂದರೆ ಸಿನೆಬಾರ್ ಅಂತ ಕರೀತಾರೆ ಸಿನೆಬಾರ್ ಈ ಸಿನೆಬಾರಿಂದ ಮರ್ಕ್ಯೂರಿನ ಪಡ್ಕೋತೀವಿ ಓಕೆ ಪಾದರಸನ ಪಡ್ಕೋತೀವಿ ನೆಕ್ಸ್ಟ್ ನೋಡ್ಕೊಳ್ಳಿ ಲೆಡ್ ಅಂತಂದರೆ ಪಿ ಬಿ ಅಂದರೆ ಕನ್ನಡದಲ್ಲಿ ಅದನ್ನು ಏನಂತ ಕರೀತಾರೆ ಲೆಡ್ ಸೀಸಾ ಅಂತ ಕರೀತಾರೆ ಈ ಸೀಸನ್ನ ಯಾವುದರಿಂದ ಪಡ್ಕೋತೀವಿ ಅಂದರೆ ಇದು ಗೆಲೆನಾ ಅಂತ ಒಂದು ಇದು ಬರುತ್ತೆ ಗೆಲೆನಾ ಅಂತ ಅದಿರು ಬರುತ್ತೆ ಆ ಗೆಲೆನಾ ಅದಿರದಿಂದ ನಾವು ಸೀಸವನ್ನು ಪಡ್ಕೋತೀವಿ ಇನ್ನೊಂದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ ನಾವು ಲೆಡ್ಡಲ್ಲಿ ಯೂಸ್ ಮಾಡುವಂಥ ಪೆನ್ಸಿಲು ನಾವು ಪೆನ್ಸಿಲಲ್ಲಿ ಯೂಸ್ ಮಾಡುವಂಥ ಲೆಡ್ ಏನಿರುತ್ತೆ ಅದು ಸೀಸದಿಂದ ಮಾಡಿರಲ್ಲ ಅಬ್ಸರ್ವ್ ಮಾಡಿ ಅದು ಸೀಸದಿಂದ ಮಾಡಿರಲ್ಲ ಅದು ಎದರಿಂದ ಮಾಡಿರುತ್ತಂದರೆ ಗ್ರಾಫೈಟಿಂದ ಪೆನ್ಸಿಲಲ್ಲಿ ಯೂಸ್ ಮಾಡುವಂಥ ಲೆಡ್ಡು ಯಾವುದರಿಂದ ಮಾಡಿರುತ್ತಂದರೆ ಗ್ರಾಫೈಟಿಂದ ಮಾಡಿರುತ್ತೆ ಇನ್ನೊಂದು ನೋಡ್ಕೊಳ್ಳಿ ಇನ್ನೊಂದು ಇಂಪಾರ್ಟೆಂಟ್ ಯಾವುದಂತಂದರೆ ಲೆಡ್ ಆಮೇಲೆ ಯುರೇನಿಯಂ ಆಲ್ರೆಡಿ ಕೇಳಿರುವಂಥದ್ದು ಯುರೇನಿಯಂ ಎದರಿಂದ ಮಾಡಿದ್ದಾರೆ ಅಂದರೆ ಪಿಚ್ ಬ್ಲೆಂಡಿಂದ ಮಾಡಿರ್ತಾರೆ ಪಿಚ್ ಬ್ಲೆಂಡ್ ಅದರಿಂದ ಪಡ್ಕೊಂಡಿರ್ತಾರೆ
पिच ब्लेंट इदिष्टु निम्म एग्जाम गे इंपॉर्टेंट ऑलरेडी प्रीवियस इयर केळिदारे इदन्न मत्ते केळुवंत चांस इदे अदन्न अदक्के नानु एनु माडिदिनि निमगे इदन्न तगोंड बंदिदि ओके इदिष्टु केमिस्ट्री इंद यावदादु इंपॉर्टेंट इरबेकित्तु अदनेल्ल नानु निमगे प्रीवियस इयर क्वेश्चन पेपर ओल्ड क्वेश्चन पेपर्स एल्ल स्टडी माड्बिट्टु अदन्न वापस मत्ते निमगे तगोंड बंदिद्वि इदु निमगे हेल्प आगुत्ते अंत भावस्ता इदु इष्टु केमिस्ट्री अल्लि इत्तु मत्ते मुंदे बयोलॉजी बर्तीवि थैंक यू सो मच